ಮನೆ ಎಳೆಯನಾಗಿ ನೀನಿರಬೇಕು ಅಂತ ಕೇಳಿಕೆಯನ್ನು ಮುಂದಿರಿಸಿದ್ದಾಳೆ. ಹಾಗಾದ್ರೆ ಶುಭಯೋಗ ಎನ್ನುವುದರಲ್ಲಿ ಏನೇನು ಸಂದೇಹ ಇಲ್ಲ. ನಮ್ಮವರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ವಾಸಿಂಗವನ್ನು ಬಿಗಿದು ಭೂಲೋಕದ ಕಡೆಗೆ ನಡೆಯುತ್ತೇನೆ. ನಮ್ಮವರು ಬಹಳ ಮಂದಿಗಳೆಲ್ಲ ಬಂದಿದ್ದಾರೆ. ಟಿಪ್ಪನ ಸಮೇತರಾಗಿ ಬಂದಿದ್ದೀನಿ ನೋಡಿ. ಕೆಲವರಿಗೆ ಕೂತುಕೊಳ್ಳಿಕ್ಕೆ ಜಾಗ ಇಲ್ಲ. ಅದಕ್ಕೊಂದು ಕೆಲಸ ಮಾಡಿ, ಓ ಇವರೆಲ್ಲ ಆಗ್ಲೇ ಬಂದು ಕೂತಿದ್ದಾರೆ, ಇವರನ್ನು ಎಬ್ಬಿಸಿ ಅವರನ್ನು ಸ್ವಲ್ಪ ಕೂತುಕೊಳ್ಳಿ. ಬೇಕಾದ ಹಾಗೆ ವ್ಯವಸ್ಥೆಯನ್ನು ಮಾಡುವ. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಎಲ್ಲ ವ್ಯವಸ್ಥೆ ಉಂಟು. ಬರುವಂತಹ ಸಂದರ್ಭದಲ್ಲಿ ತೊಂದರೆ ಏನಾದ್ರೂ ನೋಡಿ ಅಮ್ಮ. ಕೆಲವರಲ್ಲಿ ಕುಡಿಲಿಕ್ಕೆ ಉಂಟು ಅಂತ ಹೇಳಬೇಡಿ. ಕಾರ್ಯಕ್ರಮ ಮುಗಿದ ಮೇಲೆ ಮನಸ್ಸಿದ್ರೆ ಕೊಡಿ. ಬೇಕಾದಂತಹ ಉಪಹಾರವನ್ನೆಲ್ಲ ನಿಮಗೆ ಮತ್ತೆ ಕಷ್ಟ ಆದೀತು, ಕಾರ್ಯಕ್ರಮಕ್ಕೆ ಸಿಕ್ಕಲಿಕ್ಕಿಲ್ಲ. ಎಲ್ಲ ತಯಾರಾಗಿದೆ, ಆದ್ರೆ ಬರುವವರೇ ಬರಲಿಲ್ಲ. ಯಾರು? ನಮ್ಮ ಪುರೋಹಿತರು. ಹೌದಾ? ಹೌದಪ್ಪ. ಅವರಿಗೆ ಮೊದಲೇ ಮಾತಾಡಿದ್ದೆ ಜಾಗ್ರತೆ, ನಿನ್ನ ಸ್ವರ ಕೇಳಿದ್ರೆ ಆಗುದಿಲ್ಲ. ಜೊತೆಗೆ ಬರುದು ಬೇರೆ, ನನ್ನ ತಲೆ ತಿನ್ನುದು ಬೇರೆ. ನನಗೆ ಗೊತ್ತುಂಟು ಎಲ್ಲ, ನೀವು ನೆನಪು ಮಾಡಬೇಕಾದ ಅಗತ್ಯ ಇಲ್ಲ. ನಾನು ನೆನಪು ಮಾಡ್ತೇನೆ, ನನಗೆ ಜ್ಞಾಪಕ ಶಕ್ತಿ ಎಲ್ಲ ಕಡಿಮೆ ಆಗ್ಲಿ. ಎಲ್ಲ ಹಾಗೆ ಉಂಟಮ್ಮ. ಏನಿಲ್ಲಪ್ಪ, ಇದು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಲ್ಲದ. ಅವಳಿದ್ದಾಳ ನನ್ನ ಹೆಂಡತಿ. ನಾನು ಇಲ್ಲಿ ಗಡಿಬಿಡಿ ಓಡಿಕೊಂಡು ಬರ್ತಾ ಇದ್ದೇನೆ. ಅವಳು ಕರ್ತು ಕರ್ತಲ್ಲಿ ನನ್ನ ತಲೆ ತಿಂದುದು. ಏನು ಅರಮನೆ ಹೋಗ್ತಾ ಇದ್ದೀರಲ್ಲ, ಹೋದವ್ರ ಹಾಗೆ ಕುತ್ಕೊಳ್ಬೇಡಿ. ಮಾರಾಯಣ ಕಡ್ಲಾಕ್ಷರ ಒಂದು ನಾಲ್ಕು ಸೀರೆ ಕೇಳಿದ್ದ. ಅಲ್ಲ, ನಾನು ಕೇಳುದಂತ ನೀವು ಕೊಡುವುದಿಲ್ವಾ? ಹೇಳಿದ್ದ ಅರ್ಥ ಆಗಲಿಲ್ಲ. ನಾನು ಇಲ್ಲಿ ತಲುಪಾಗಿದ್ದೆ, ಬರ್ತಾ ಇದ್ದಾಳೆ. ಅಲ್ಲೇ ಕೂಗಿ ಹೇಳುದು, ಹೇಳಿ ರಾಳೆ, ನೀವು ಹಾಗೆ ಸುಮ್ಮನೆ ಕುತ್ಕೊಳ್ಬೇಡಿ. ಒಂದ್ ನಾಲ್ಕು ಪಟ್ಟೆ ಶಾಲು ಕೇಳಿದ್ದ. ಅಲ್ಲ, ನಾನು ಕೇಳಲಿ ಅಂತ ನೀವು ಕೊಡುದಿಲ್ವಾ? ಅಲ್ಲ, ಮಾತಿಗೆ ಹೇಳುದು ನೀವೇ ಹೇಳು. ಅವಳು ನೀವು ಕೊಡ್ತೀನ ಗೊತ್ತುಂಟು. ಚಿನ್ನ ಅಲ್ಲಿ ಬೇಕಾದಷ್ಟು ಮಹಾರಾಜ ಹತ್ರ ಉಂಟು ಕೇಳಿದ್ದ. ನಾನು ಯಾವ ಕರ್ಮಕ್ಕೆ ಕೇಳುದು? ನೀವು ಕೊಡುದಿಲ್ವಾ? ನಿಮಗೆ ಏನು ಬೇಕು? ಸಂಕೋಚ ದೇವರು, ನನಗೆ ಏನೂ ಬೇಡ. ಇದು ಹೆಂಡತಿಗೋಸ್ಕರವಾಗಿ ತಡವಾಗಿ ಏನು ಮಾಡೋಣಮ್ಮ. ನಮಗೆಲ್ಲ ಪುರೋಹಿತರಿಗೆಲ್ಲ ಉಂಟಲ್ಲ, ಸಿಕ್ಕುವಾಗ ತಿನ್ನಲಿ ಮೂರು ನಾಲ್ಕು ಕಾರ್ಯಕ್ರಮ. ಇಲ್ಲೇ ಒಂದೊಂದು ವಾರ ಮಲಗುದು ಇಲ್ವೇ ಇಲ್ಲ. ಹಾಗೆ ಇವತ್ತು ಬೇರೆ ಕಡೆ ಮೂರು ಕಡೆ ಮುಗಿಸಿ ಬಂದದ್ದು. ಹೌದಾ? ನೀವು ಮದುವೆ ವಿಚಾರ ಹೇಳಿದೆಲ್ಲ, ಅವತ್ತೇ ಬರ್ದಿಟ್ಟಿದ್ದೇನೆ ಇಂತಹ ಮುಹೂರ್ತದಲ್ಲಿ ಇಂತಹ ಮದುವೆ ಎಂಬ ಹಾಗೆ. ಪುರೋಹಿತರಿ, ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ಈ ಜನ್ಮದಲ್ಲಿ ಆಗ್ಲಿಕ್ಕಿಲ್ಲ. ಎಂತದ್ದು ಇದು? ಮುಖದಲ್ಲಿ ಮದುವೆ ಆಗುದು ಹೇಗೆ? ಹಾಗೆ ಹೇಳಿದ್ರೆ ನಿಮ್ಮ ಮುಖೇನ ಹಾಗಲ್ವಾ? ಶುಭ ಶಶೀಕ್ರಂ ಆಲಸ್ಯ ಮಾಡಿದ ಅಮೃತವಾದ ವಿಷ ಆಗ್ತದೆ. ಮದುವೆ ಆಗ್ಬೇಕು. ಯಾವ್ದಕ್ಕೆ ದಿಬ್ಬಳ ಬರಲಿ, ಮತ್ತೆ ನೋಡುವ. ಬಂದಿ ಆಗಿದೆ ಅಲ್ಲ ದಿಬ್ಬಳ? ದಿಬ್ಬಳ ಬಂದಾಯ್ತ? ಹೌದು. ಹೌದಾ? ದಿಬ್ಬಳ ಬಂದಾಯ್ತ? ವಧುವನ್ನು ಸೇರಿಕೊಂಡು ದಿಬ್ಬಳ ಇಲ್ಲಿಗೆ ಬಂದಾಗಿದೆ ಎಂಬುದಾಗಿ ಹೇಳಿದ್ರು. ಮದುವೆ ಅಲ್ಲಿ ಗೊತ್ತದ್ದು? ಅಲ್ಲಿ ಅಲ್ಲ, ಅದು ಯಾರು? ಅದು ಸೇರಿಯವರ ಸಭೆ ಹಿಂದೆ ಇದ್ದಾರೆ. ತಪ್ಪು ಮಾಡಿದ್ದೀರಿ ತಾಯಿ. ಏನು ತಪ್ಪು? ಗಿಳಿ ಮರಿಯಾಗಿ ನಿಮ್ಮಳ ಮಗಳನ್ನು ಸಾಕಿದ್ದೀರಿ ಅಂತ ಅವಳನ್ನು ಈ ಬಾಯ ಬರೆದ ಮೂಕರಿಗೆ ಕೊಡ್ತೀರಲ್ಲ ನೀವು. ಎಂತದ ಮನೆಯು ಸ್ವಲ್ಪ ವಿಮರ್ಶೆ ಮಾಡಿದ್ರೆ ಒಟ್ಟು ಮದುವೆದಲ್ಲಿ ತೆಗೆದು ಕೊಡುವುದೇ? ಯಾರೇ ಹೇಳಿದ್ರು? ಹೆಣ್ಣಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಡ. ಅಯ್ಯೋ ದೇವರೇ ಪುರೋಹಿತರೇ, ಆ ಬ್ರಹ್ಮದೇವರೊಂದು ಮಾಡಿ ಹಾಕ್ತಾರೆ, ಎಲ್ಲ ಕೊಟ್ಟಿದ್ದಾರೆ, ಕೊಡಬೇಕಾದ ಕೊಡ್ಲಿಲ್ಲ. ಎಂತದ ಪುರೋಹಿತರೇ? ಅಪ್ಪೆ, ಯಾರು ಮಾತಾಡಿದ್ದು? ನನ್ನ ಪ್ರೇತ ಮಾತಾಡಿದ್ದಿಲ್ಲ. ನೀವೇ? ಅಲ್ಲ, ನೀವದು ಹೀಗೆ ಮಾಡ್ತೀವಿ. ನಾನು ನಿಮಗೆ ಬಾಯ್ ಬಾಯ್ ನಿಮ್ಮ ಅಪ್ಪಯ್ಯನಿಗೆ ನೀವು ಎಷ್ಟು ಜನ ಮಕ್ಕಳು? 5 ಮಂದಿ ಪಂಚ. ಈಗ ನೀವು ಒಬ್ಬರು ಪೌರೋಹಿತ ಮಾಡ್ತೀರಿ, ಮಿಕ್ಕ 400 ಒಬ್ಬರು ಅಡುಗೆ ಹೋಗಿದ್ದಾರೆ, ಒಬ್ಬರು ವಿದೇಶದಲ್ಲಿದ್ದಾರೆ, ಮತ್ತೆ ಮತ್ತೊಬ್ಬರು ಹೀಗೆ ಎರಡನಾಗ ಪೂಜೆ ಮಾಡ್ತಾ ಇದ್ದಾರೆ, ಮತ್ತೊಬ್ಬ ಮಲಗಿದ್ದಲ್ಲೇ ಇದ್ದಾರೆ. ಅಲ್ಲ, ನಮ್ಮಲ್ಲಿ ಒಬ್ಬ ಮೂಲ ದೂತ ಬಂದಿದ್ದ. ನಿಮ್ಮ ನಿಮ್ಮ ಅಪ್ಪಯ್ಯನಿಗೆ ಎಂತದ್ದು ಕೆಲಸ? ಅಪ್ಪ ಅಂತವರಲ್ಲ, ಒಬ್ಬನಾಗ 7 ಮಂದಿ ಇರ್ತಾರೆ, ಗೊತ್ತು ನಿಮಗೆ. ಅಲ್ಲ, ಮಹಾ ಅಧಿಕ ಪ್ರಸಂಗಿ ಅವ. ಅವ ಎಷ್ಟು ಅಧಿಕ ಪ್ರಸಂಗಿ ಕೇಳಿದ್ರೆ? ನಾನೇನು ಕಡಿಮೆ ಅಂತ ಹೇಳಿ ಅದು ವಿಷಯ ಹೇಳಿದ್ದು. ಅಲ್ಲ, ಮಾತಾಡುವುದು ನಿಮ್ಗೆ ಹಾಗೆ ವಿಷಯ ಇಲ್ಲ. ಮತ್ತೆ ಹೇಗೆ ಆರೋಗ್ಯ ಎಲ್ಲ ಹೇಗೆ ಉಂಟು? ಆರೋಗ್ಯ ಅಲ್ಲಿ ಉಂಟು. ಹೌದಾ? ಆರೋಗ್ಯದ ಹಾಗೆ ಉಂಟು. ಅರಮನೆಯಿಂದಲೇ ಬಂದದ್ದ? ಅಲ್ಲ, ತೋಡ
ಪ್ರಜಾಜನರು ಹೇಗಿದ್ದಾರೆ ಅಂತ. ಸೌಖ್ಯ ಎಲ್ಲ ಬಂದಿದ್ದಾರೆ ಹಟ್ಟಿಯಲ್ಲಿ ದನಗಳುಗಳೆಲ್ಲ. ಇವರಿಗೆ ಎಂತದ್ದಮ್ಮ, ಇವರು ಪ್ರಾಣಿ ಲೆಕ್ಕ ತಕ್ಕೊಳ್ಳುವ? ನಾನು ಸ್ವಲ್ಪ ಪಶು ತಜ್ಞ ಕೇಳುವ ವಿಷಯ ಎಲ್ಲ ಸೌಖ್ಯ ಹೌದಲ್ಲ. ಹೆಸರು ವಿದ್ಯುನ್ ಮಾಲಿ ಅಲ್ಲೋ? ಹೌದು. ಗಂಡೆಲ್ಲ ಸೌಂಡ್ ಮಾಡಿದ್ರು ಕಲ್ಲಿನ ಗುಂಡು ಹಾಗೆ ಹೇಳಿ ಮಾಡಿಸಿದಾಗ ಉಂಟು ಅಮೃತದಂತ ವರವನ್ನೇ. ಸರಿಯಾದ ಜೊತೆ ಶುಭಶ ಶೀಘ್ರಂ, ಆಲಸ್ಯ ಮಾಡಿದ್ರೆ ಅಮೃತವಾದ ವಿಷ ಆಗ್ತದೆ. ಇದು ಸಮಸ್ಯೆ ಆಯ್ತಲ್ಲ. ಎಂತದು ಮನ್ಮಗನೇ ಮನ್ಮಗನ ಎಂತದು ಮದುಮಗನೇ ಮದುಮಗಳ ನೋಡ್ಬೇಕಂತ ಕೇಳಿ ನೋಡಿ. ನಾಳೆ ಹೆಚ್ಚು ಕಡಿಮೆ ಆದ್ರೆ ನಮ್ಮನೆ ತೋರಿಸಿಲ್ಲ ಹಾಗೆ. ಹೌದು ಕೇಳಿ ನೋಡ್ತೇನೆ. ನಿಮಗೆ ನೋಡ್ಬೇಕಾ ಯಾರನ್ನು? ಮದುಮಗಳ ಸಂಕೋಚ ಬೇಡ, ಅಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಹೇಳ್ಬಿಡಿ. ಅಲ್ಲ ಯಾರನ್ನು ಅಂತ? ಮದುಮಗಳನ್ನು. ಮದುಮಗಳನ್ನು ನೋಡ್ತಿದ್ರೆ ಒಳ್ಳೆದಿತ್ತು. ಅಲ್ಲ ನಿಮ್ಮ ಮುಖ ಕಾಣ ಗೊತ್ತಾಯ್ತು, ನೀವು ಹೇಳಿದಾಗ ಸಂಕೋಚ. ಆದ್ರೆ ಅಮ್ಮ ದಿತಿ ದೇವಿ ದೈತ್ಯಕುಲ ಸಾಮ್ರಾಜ್ಞಿ ಬರೆದು ಕಳಿಸಿದ ಪ್ರಕಾರ ಇದ್ದೀತು ಸುಳ್ಳು ಹೇಳುವವರಲ್ಲ. ಆದ್ದರಿಂದ ಇವರನ್ನು ನೋಡಿದ್ರೆ ಗೊತ್ತಾಗುದಿಲ್ಲ. ಅದೌದು ತಾಯಿಯಂತೆ ಮಗಳು. ಈ ಪ್ರಾಯದಲ್ಲಿ ಇವರು ಹೀಗಿದ್ದಾರೆ, ಇವರ ಮಗಳು ಹೇಗಿದ್ದಾರೆ ಅದು ಹೇಳಿ ಪ್ರಯೋಜನ ಇಲ್ಲ. ತಾಯಿಯಂತೆ ಮಗಳ ಹೇಳಿ ಪ್ರಯೋಜನ ಇಲ್ಲ ಅಂದ್ರೆ ಹಾಗಲ್ಲ. ಅದು ಆ ಕಾಲ ಅಂತದ್ದು ನೋಡ್ಬೇಕು ಅಂದ್ರೆ ಕರೆಸುವ ವ್ಯವಸ್ಥೆ ಮಾಡ್ತಾ ಇದ್ದ. ಈಗ ಯಾರಲ್ಲಿ ಬೇಡ, ನಾನು ಇದು ನನ್ನ ಹೆಂಡತಿ ತಡೋಗ್ಲಿಕ್ಕಾಯ್ತು. ಈಗ ನನ್ನ ಹೆಂಡತಿ ದನ್ನೊಂತರಿದ್ದಾಳೆ. ಹೌದಾ? ಎಲ್ಲಿದ್ದೀ? ಆ ಮದುಮಗ ಶೃಂಗಾರ ಮಾಡಿ ಮಂಟಪ ಕರೆದುಕೊಂಡು ಬಾ. ಇದೆ ಬರ್ಲಿ. ನಮ್ಮ ಜೋಡಿ ಹೇಗೆ? ನಿಮ್ಮ ಜೋಡಿಗೆ ಮಣ್ಣ ಮನೆಗೆ ಬನ್ನಿ ನೋಡ್ಕೊಳ್ತೇನೆ. ಅವಳು ಯಾವಾಗ ಅಷ್ಟದಲ್ಲೇ ನಡೀದವಳು. ಅದಕ್ಕೆ ನಿಮ್ದು ಒಂದರಲ್ಲೇ ಸಾಕು ಅಂತ ಆಯ್ತು ಈ ಬಾರಿ ಶಕ್ತಿ ಪಡ್ತೀವಿ ಅಂತ ಹಣೆ ಬರಕ್ಕೆ. ಯಾರ್ಯಾರು ಮರ್ಯಾದೆ ತೆಗಲಿಕ್ಕೆ ಒಮ್ಮೆ ನಿಲ್ಲಿ. ತೂಕ ಸರಿಯಾಗುದಿಲ್ಲ ನಿನ್ನದು. ಮಧುಮಗ ಶೃಂಗಾರ ಮಾಡಿ ಮಂಟಪ ಕರ್ಕೊಂಡು ಬಾ ಅಂತ. ಇವತ್ತ ಹೌದ ಮೂರ್ತ ಮುಗಿತಾ ಉಂಟು. ಇಲ್ಲ ಇಲ್ಲ ಬರೇ ಪಾಪದವಳು. ಅದು ಪಾಪ ಅಂತ ಗೊತ್ತಾಗ್ತದೆ. ಪಾಪ ಪಶು ಪಶು ಅದೇ ನಾನು. ಹಾ ನಿಲ್ಲಿದ್ದಲ್ಲಿ ನಿನಗಾಗೆ ಮಾಡು ಯಾರಿಲ್ಲಲ್ಲ ಈ ಉಸುಡಿಗೆ. ಸ್ವಾಮಿ ಇಲ್ಲಿ ನುಸಿಯ ಕಾಟ ಉಂಟಾ? ಯಾಕೆ ಮತ್ತೆ ಬಲೆ ಹಾಕಿಕೊಂಡು ಬರುತ್ತೆ? ನೀವೆಲ್ಲ ವಿನೋದ ಮಾತಾಡ್ತೀವಿ. ಅದು ಹಾಗಲ್ಲ, ಅದು ಮದುಮಗಳ ಶೃಂಗಾರ ಮತ್ತು ಎದ್ದು ಕಾಡಬೇಕು ಅಂತ ಅಂತದೆಲ್ಲ ಬೇಕಾಗ್ತದೆ. ಮುಂದೆ ಬನ್ನಿ. ಹೇಗೆ ಮದುಮಗಳ ಸಭಾಮಂಟಪ ಬಂದಿದ್ದಾರೆ. ಆಗುದಿದ್ದರು ಹಾಗೆ ಇದ್ರು ಮುಖ ನೋಡಿ ಆದಷ್ಟು ಬೇಗ ಹೇಳಬೇಕು. ಹೇಗೆ ಮದುಮಗಳು ಆದಿತ್ತ? ಆಮೇಲೆ ಒಮ್ಮೆ ನೋಡ್ಲಿ. ಸ್ವಾಮಿ ನೂರಕ್ಕೆ ನೂರೊಂದು ಮಾತಿಗೂ ಅದೇ ಅಲ್ಲ. ಹಾಗೆ ಇನ್ನೇನಿಲ್ಲಲ್ಲ, ಈಗ ನಿಮ್ಗೆ ಒಪ್ಪಿಗೆ ಆದ್ರೆ ಸಾಕ? ಮದುಮಗಳಿಗೆ ಒಪ್ಪಿಗೆ ಆಗ್ಬೇಡ. ಕೇಳಿ ಕೇಳಿ ಮಗಳೇ, ಮದುಮಗ ಸಿದ್ಧರಾಗಿ ಬಂದಿದ್ದಾನೆ. ಮದುಮಗನಿಗೆ ನೀನು ಆದಿತ್ತಂದಾಗಿದ್ದೆ. ಹೇಗೆ ನಿನ್ನೊಂದು ಒಪ್ಪಿಗೆ ಬೇಕಲ್ಲ ಮಗಳೇ. ಓ ಅಮ್ಮನಿಗಾದ್ರೆ ನನಗೂ ಅದು ನಿಮ್ಮ ನಿಮ್ಮ ಬಾಯಿ ಒಳಗೆ ಕಪ್ಪೆ ಮರಿ ಹೋಯ್ತದಲ್ಲ ಮಾತೆಂದ್ರೆ ಅದು ನೋಡಿ. ಎಂತ ಅಮ್ಮನಿಗಾದ್ರೂ ನನಗೆ ಮಾಡ ಎಂತದು? ನನಗೆ ಮಗಳು ಮಾತ್ರ ಸಾಕು ವಿಷಯ ಎಂತದ್ದು ಕೇಳಿ. ಅಮ್ಮನಿಗಾದ್ರೆ ನನಗೂ ಆದಿಕ್ಕೊಂದು ಅರ್ಥ ಎಂತದ್ದು? ಎಂತದ್ದು ಅಪ್ಪ ಅಮ್ಮ ತೋರಿಸ ಗಂಡು ಕುಂಟನಾಗಲಿ ಕುರುಡನಾಗಲಿ ಕಳವನಾಗಲಿ ಮೂಗನಾಗಲಿ ಕಿವುಡನಾಗಲಿ ಎಂತವನಾದ್ರೂ ಮದುವೆ ಮಗಳು ಬರ್ತಾಳು ಸಿಗ್ತಾಳು ಅಂತ. ಹಾಗೆ ಸಂಸಾರದಲ್ಲಿ ಸಂಸ್ಕಾರವನ್ನು ಕಲಿತಿರುವ ಹೆಣ್ಣು ತಂದೆ ತಾಯಿಗಳು ತೋರಿಸಿದಂತಹ ವರನನ್ನು ನಾನು ಒಪ್ಪಿ ವಧು ಆಗುವುದಕ್ಕೆ ಸಿದ್ಧಳು ಅಂತ ಅದು ಮಾತಿನ ಅರ್ಥ.
ಹಾಗೆ ತಡ ಮಾಡಬೇಕು. ಶುಭಶ ಶೀಘ್ರ ಅವಶ್ಯ ಮಾಡಿದ್ರೆ ಅಮೃತವಾದ ವಿಷ ಆಗುತ್ತದೆ. ಪಟ ಬರಲಿ, ಪಟ ಪಟ ಎಂತದ್ದು ಅಂತರ್ಪಟ ಅಂತರ್ಪಟ ಆಹಾರ ಆಹಾರ ಬರಲಿ. ಇಲ್ಲಿ ಇಲ್ಲಿಗೆ ತಿನ್ನೋದು ಅದು ಬಿಟ್ರೆ ಮತ್ತೆ ಎಂತದಿಲ್ಲ. ಇಷ್ಟಿಷ್ಟು ಮುಕ್ಕುತ್ತಿ ಇರೋದು ಹೀಗೆ ಮಾತ್ರ. ಪುರೋಹಿತರೆ ನಾನು ಒಳಗೆ ಒಳಗೆ ಎಂತ ಮಾಡುದು ಒಳಗೆ ಒಳಗೆ ಬರ್ತಿದ್ದೆ. ನೀನಿಲ್ಲಿ ಬಾ. ಆಹಾರ ಅಂದ್ರೆ ಹೂಹಾರ ಇದೆ ಅಮ್ಮ ಮಗಳ ಕೈಬಿಟ್ಟಿ ಒಳಗ ಅವಳು ಒಳಗ ಕ್ರಮ ಪಾರಂಪರೆ ಬೀಗಲು ಇಟ್ಕೊಳ್ಳಿ. ಅದು ತುಂಡು ಮಾಡಿ ಬೆಳಿಗ್ಗೆ ಒಂದು ಮಧ್ಯಾಹ್ನ ರಾತ್ರಿ ಎಂತದ್ದು ಗುಳಿಗೆ ಮಧುಭಾಗ ಮಾಲೆ ಕೈಗಳು ಇದೆ ಅಂತದಕ್ಕೆ. ಅದಕ್ಕೆ ಹೇಳುದು ಹಾರದತ್ತ ವಾಕ್ದತ್ತ ಆಮೇಲೆ ಲಗಾಡಿದತ್ತ ಕೊರಳಿಗೆ ಹಾಕ್ಲಿಕ್ಕೆ ಉಂಟು. ನಾನು ಮಂತ್ರ ಹೇಳ್ತೇನೆ, ಮಂತ್ರ ಹೇಳಿ ಹಾಕಿದ್ರೆ ಒಳ್ಳೆ ಮಾಲ ಹಾಕಿದ್ರೆ ಅವಳು ಮೊದಲು ಆಮೇಲೆ ನೀವು ಅದ್ಯಾಕೆ ಬರೋಯ್ತಾರೆ ನಿಮಗೆ ಮದುವೆ ಅದೇ ಅರ್ಜಿಗೆ ಹಾಲಿಗೆ ಬಂದ್ರು ಎಮ್ಮೆ ಹಾಕಯ್ಯ ಮದುವೆ ಹಾಕಿ ಕರ್ಕೊಂಡು ಹೋಗು ಸಂಸಾರದ ಅವಳೇ ಹಾಕಬೇಕಂತಿರಲ್ಲ. ಕೆಲವು ಹೇಳಬಹುದಾದ ವಿಚಾರ ಉಂಟು, ಕೆಲವು ಹೇಳಬಾರದ ವಿಚಾರ ಉಂಟು. ಅದು ಏನು ಹೇಗೆ ಆಮೇಲೆ ಆಲೋಚನೆ ಮಾಡಿ ಹಾಕುವುದರಲ್ಲಿ ಹೆಣ್ಣಿಗೆ ಪ್ರಾಶಸ್ತ್ಯ ಬಂದ್ರೆ ಯಾಕೆ ಅಂತ ಕೇಳಿಬಿಟ್ಟೆ. ಹೆಣ್ಣಲ್ಲವೇ ನಮ್ಮಲ್ಲಿ ಬೆತ್ತವರು, ಹೆಣ್ಣಿಗೆ ಪ್ರಪಂಚದ ಪ್ರಾಧಾನ್ಯ ಗಂಡು, ಆಮೇಲೆ ಪ್ರಪಂಚವೇ ಹೆಣ್ಣು ಮಾಯ. ಸಮಯ ಇದ್ರೆ ನಾಲ್ಕು ದಿನ ಮನೆಗೆ ಬಂದು ಕೂತಿದೆ. ಮಾಂಗಲ್ಯ ಮಾಂಗಲ್ಯ ತೆಗಿ ತೆಗಿ ಕಟ್ಟಿದ ಮಾಂಗಲ್ಯ ಅಲ್ಲ ಕಟ್ಟುವ ಮಾಂಗಲ್ಯ. ಅದು ಎಲ್ಲಿಟ್ಟುಕೊಂಡದ್ದು ಸ್ವಾಮಿ? ಅದು ಎಲ್ಲಿಟ್ಟರು ಮಾಂಗಲ್ಯ ಮಾಂಗಲ್ಯವೇ ತೆಳ್ಳಗಿನ ಹಾಳೆಯ ಹಾಕೊಂಡ ಹೊಟ್ಟೆ ಶುದ್ಧ ಚಿನ್ನ ಮಾತ್ರ ಬರೆದು 9-1-6 ಅಂತ. ಅದು ಸರಿ ಉಂಟಾ ಬರೆದು 9-1-6 ನಾನು ಮಂತ್ರ ಹೇಳ್ತೇನೆ. ಮಂತ್ರ ಹೇಳಿ ಯಾರು ಕೊಡ್ಲಿಕ್ಕೆ ಯಾರು ಕೊಡ ನಿಮ್ಗೇನು ಸೀಳು ತುಟಿಯ ಅಲ್ಲ ಸರಿ ಹೇಳಿ ಬಂತು. ಅದು ಹೇಳುವ ಕ್ರಮ ನಾವೆಲ್ಲ ಮಂತ್ರ ಸ್ಪಷ್ಟವಾಗಿ ಹೇಳುವ ಹಾಗಿಲ್ಲ ಅಂದ್ರೆ ನಮ್ಮ ಅನ್ನಕ್ಕೆ ನಾವೇ ಕಲ್ಲು ಹಾಕಿದಾಗ ಆಗ್ತದೆ. ಕೈ 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 ಅಮ್ಮ ಮುಂದೆ ಬಂದೆ ಕ್ರಮ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇದು ಪ್ರಾಮುಖ್ಯವಾದದ್ದು ಇನ್ನೂ ಉಂಟು. ನಮ್ಮ ಆಸ್ಥಾನ ವಿದ್ವಾಂಸರಿದ್ದಾರೆ, ಅವರಿದ್ದೇ ಒಂದು ಶೋಭಾನೆ ಹಾಕಿ. ಕಾಮಿನಿರಲ್ನೆಗೆ ಸೋಮಸುಂದರಗೆ ಕಾಮಾರಿಯೋ ನಿತ್ಯ ಸೋಮವಂತಿತ್ತಗೆ ಮುತ್ತಿನ ರತಿ ಬಳಗಿ ವಧುವರರಿಗೆ ಮುತ್ತಿನ ರತಿ ಬೆಳಗಿ ಶೋಭಾನೆ ಶೋಭಾನೆ ಶೋಭಾನೆ. ಸ್ವಾಮಿ ಇವರನ್ನೆಲ್ಲಿಯಾದರೂ ಅಡಿಕೆ ರಾಶಿ ಸಮ ಮಾಡ್ಲಿಕ್ಕೆ ಕೊಂಡೋದ್ರೆ ಅದು ಇವಳದ್ದು ಮನೆ ಬಿಟ್ಟು ಒಳಗೆ ಹೊರಗೆ ಕಳಿಸೋ ಪ್ರಶ್ನೆಯೇ ಇಲ್ಲ. ಅಂಗಳ ಉಳಿಯೋದಿಲ್ಲ ಹೀಗೆ ಮಾಡಿ ಮಾಡಿ. ಅಯ್ಯೋ ನಂದಿಸ್ತೀರಲ್ಲ ಸ್ವಾಮಿ. ಹಾಗಲ್ಲ ನೋಡಿ, ಯಾಕಂದ್ರೆ ಎಣ್ಣೆ ಹಾಕುವ ಕ್ರಮ ಈಗಲ್ಲ. ಎಣ್ಣೆ ಹೇಗೆ ಹಾಕಬೇಕು, ಎಷ್ಟಾಗಬೇಕು, ಎಷ್ಟೊತ್ತಿ ಹಾಕೋದ್ರೆ ಕ್ರಮ ಉಂಟು. ಆದಿಷ್ಟು ಎಣ್ಣೆ ಉಂಟುದಾದ್ರೆ ನಾನು ಹೋಗು ನನಗೆ ಕೊಡಿ. ನಾನು ಹೇಳಿದಾಗ ನಾವು ಮಾತು ಹೇಳ್ಬೇಕು ಮಗ ಅರಸಿನ ಎಣ್ಣೆ ಆಯ್ತಾ. ಎನ್ನ ರಸ, ರಸ ಪೊನ್ನ ರಸ, ಪೊನ್ನ ರಸ ಪಟ್ಟದ ರಸ, ಪಟ್ಟದ ರಸ ಪ್ರಾಣದ ರಸ, ಪ್ರಾಣದ ರಸ ನಿಮ್ಮ ನಿಮ್ಮ ಕೋಮಲವಾದ ಕೋಮಲವಾದ ಮುಖಕ್ಕೆ ಮುಖಕ್ಕೆ ಅರಸಿನ ಅರಸಿನ ಹಚ್ಚುವೇನು ಹಚ್ಚುವೇನು ಹಚ್ 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 ಮೀಸಲಾಗುತ್ತೆ ಸಾಕು ಸಾಕು ಸಾಕು. ಇನ್ನು ನಿಮ್ಮದು ಸ್ವಲ್ಪ ಬೆರಳ ತುದಿಯಲ್ಲಿ ಮುಟ್ಟಿಬಿಡ. ನಾನು ಹೇಳಿದಾಗ ಹೇಳಬೇಕು ಎನ್ನ ರಸಿ, ಎನ್ನ ರಸಿ ಪೊನ್ನ ರಸಿ, ಪೊನ್ನ ರಸಿ ಪಟ್ಟದ ರಸಿ, ಪಟ್ಟದ ರಸಿ ಪ್ರಾಣದ ರಸಿ ಎಂತದು ರಸಿ ರಸಿ ರಸಿ. ಛೇ,
ಅದು ಹೇಗೆ ನಿಮ್ಮ ಪ್ರಾಣದ ಅರಸಿ ನಿನ್ನ ನಿನ್ನ ಕೋಮಲವಾದ ಕೋಮಲವಾದ ಮುಖಕ್ಕೆ ಮುಖಕ್ಕೆ ಅರಸಿನ ಅರಸಿನ ಕೂಸುವೇನು ಕೂಸುವೇನು ಇನ್ನು ಚಪ್ಪರ್ ಇಳಿಸಿ ಬರೋದ ಕ್ರಮ ಉಂಟು ನೀವು ಒಪ್ಪಿಕೊಂಡು ಚಪ್ಪರ್ ಕೊಟ್ಟು ಅವರ ಕೈಯೇ ಮೇಲೆ ಎಟಕುತ್ತದೆ ಈಗ ಮಾಡಬೇಕಾಗಿಲ್ಲ ಎಟಕುತ್ತೆ ಅಷ್ಟೇ ನೀವು ನಿಮ್ಮ ಜಾಗ ಅಂತದ ಈಗ ಗಂಡ ಹೆಂಡತಿ ಗಂಡ ಹೆಂಡದಿ ಪೂರ್ತಿ ಆಗಬೇಕು ಸ್ವಲ್ಪ ಸಮಯ ಉಂಟಲ್ಲ ಕೂತು ನನ್ನ ಹೆಲ್ತ್ ಮೇಲೆ ಕರ್ತದಾಗು ಮಗಳೇ ಇಂಥ ಒಂದು ಶುಭ ಗಳಿಗೆ ಶುಭ ಮುಹೂರ್ತ ಬರಬೇಕೆಂಬಾಗ ನಾವೆಲ್ಲ ಕಾಯ್ತಾ ಇದ್ದದ್ದು ಇಂದಿಗಾಗುವಾಗ ನಾವು ನಂಬಿದಂಥ ದೇವರು ಅದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ ಮದುವೆಯಾಗಿ ಗಂಡನ ಮನೆಗೆ ಹೋಗುತ್ತಂತ ವೇಳೆಯಲ್ಲಿ ಸಭೆ ಕೇಳಿದ ಕೈ ಮುಗಿ ನಾಲ್ಕು ಮಾತನ್ನು ಕೇಳಿದೆ ಹೌದು ಅಂತ ಆದರೆ ಮುಂದಿನ ಭವಿಷ್ಯದ ಪಳ್ಳೆದಾಗುವಾಗ ಮಗ ನಾ ಹೇಳಿಬಿಟ್ಟೆ ಸೇರಿದಂತಹ ಹಿರಿಯರೇ ಹಿರಿಯರೇ ಅಣ್ಣಂದಿರೇ ಅಣ್ಣಂದಿರೇ ಅಕ್ಕಂದಿರೇ ಅಕ್ಕಂದಿರೇ ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ ಗಂಡನ ಜೊತೆಯಲ್ಲಿ ತೆರಳುತ್ತಿದ್ದೇನೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕಾಗಿ ಕೇಳಿಕೊಳ್ಳಿ. ಆಶೀರ್ವಾದ ಸಂತೋಷ. ಇನ್ನು ನೀವು ಬಂದು ಸಾಕು, ಇನ್ನೊಂದು ಹೋಗುದು ಹೋಗುದೇ ಇನ್ನೊಂದು ನಾಲ್ಕು ಮಾತಾಡಿ. ಹೇಳಯ್ಯ. ಸೇರಿರುವ ಸಭಿಕರೇ, ಓಹೋ ಸಾಲದು ಬರಲಿ, ಇನ್ನು ಬರಲಿ ಅಲ್ಲ, ಅದು ಹೇಗೆ ಅಂತ ನೀವು ಹೇಳಿಕೊಡ್ಬೇಕು. ನಿಮ್ಮ ಅಲ್ಲಿ ಮಾತಾಡಿದಾಗಲ್ಲ, ಮದುವೆ ಮಂಟಪದಲ್ಲಿ ಮಾತಾಡುತ್ತಾ ಬೇರೆ ಉಂಟದೆ. ಕೈ ಮುಗಿದು ಗೊತ್ತುಂಟಾ? ಅದು ನಿಮ್ಮ ಕೆಲಸ ಆಗಬೇಕು. ಹೋಗಿದ್ದೀನಿ ನಾನು ಹೇಳಿಕೊಡ್ತೇನೆ. ಸೇರಿದಂತ ಸಭಿಕರೇ, ಇಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಒಬ್ಬಳ ಆಕೆ ಹೆಣ್ಣಿಗೆ ಕೈಗೊಟ್ಟಿದ್ದೇನೆ. ತರ ಒಬ್ಬಳ ಆಕೆ ಹೆಣ್ಣಿನ ಕೈ ಹಿಡಿದಿದ್ದೇನೆ, ಕರಗ್ರಹಣ ಮಾಡಿದ್ದೀರಿ. ಇನ್ನು ಮುಂದೆ ನಮ್ಮ ಜೀವನ ಸುಗಮದಲ್ಲೇ ಹೋಗುವ ಹಾಗೆ, ಸುಗಮವಾಗಿ ಸಾಗಲಿ ಸಾಗುವ ಹಾಗೆ ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕು ಮಾತು ಕೇಳಿಕೊಳ್ಳೋದು. ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ಎರಡು ಕಾಲಿಗೆ ನಾಲ್ಕು ಕಾಲಾಯಿತು, ಇದು ಆರು ಕಾಲಾಗಿ, ಎಂಟು ಕಾಲಾಗಿ, ಹತ್ತು ಕಾಲ ಸತಿ ಪತಿ ಸುತ್ತ ಸುತ್ತ ಸಮೇತವಾಗಿ ಸಂಸಾರ ವೃದ್ಧಿ ಆಗಿ ನಮಗೆ ಆಗಿಲ್ಲ ಅಂತೇಳಿ ನಿಮಗೇನಾಗಿ ದಾಕ್ಷಿಣ್ಯ ನಿಮಗೇನು ಆಗಲಿಲ್ಲ, ಹಾಗೂ ಅಕ್ಷರ ಕಾಣುವುದಿಲ್ಲ. ಪ್ರಯತ್ನ ಮಾಡಿ ಇನ್ನೆಂತ ಪ್ರಯತ್ನ, ನಮ್ದೆಲ್ಲ ಮಧ್ಯಾಹ್ನ ಕಳೆದ ಪ್ರಯತ್ನ ಮಾಡಿ ಪ್ರಯೋಜನ ಇಲ್ಲ. ಆದರೆ ಪ್ರಪಂಚ ಹಾಗೆ ನಾನು ಬರಲೇ ಬೇಗ ಒಪ್ಪಿಕೊಂಡದ್ದು. ನಾವು ಹೋಗುವುದಿಲ್ಲ, ಸ್ವಲ್ಪ ಸಮಯ ಇಲ್ಲೇ ಇರ್ತೇವೆ. ನಾನು ಅಳಿಯ ಆಶೀರ್ವಾದ ಒಂದು ಕಲ್ದರು ಮಡಿದ ಮ್ಯಾಗಿಗೆ ಇಂದ್ರ ಲೋಕವ ಬಯಸಿ ದುರಾಕಿಯೇ ತೆರಳಿದು ಮಾರ್ಬಲ ವಿರಸಿಯೇ ಅಕಟ ಸಂತೋಷವಾಗಿ ಮಗಳ ಮದುವೆ ಏನೋ ಆಯಿತು. ಕಾಣದ ಪ್ರಪಂಚದಲ್ಲಿ ಕಾಣದ ದೇವರ ಕೈ ಹಿಡಿಯುವುದಕ್ಕೆ ಈ ದಿತಿಗೆ ಸಾಕ್ಷಿಯಾಗಿದ್ದ. ಹಾಗಾದ್ರೆ ಸಂತೋಷದಲ್ಲಿರುವಂತಹ ಸಂದರ್ಭ, ಹಿಂದಿನವರ ಆಸೆಯೂ ಅದಿ ನ್ಯಾಯವಾಗಿ ಸ್ವರ್ಗಲೋಕದ ಅಧಿಕಾರ ನಮಗೆ ತೆಗೆಯಬೇಕಾದದ್ದು. ಆದ್ರೆ ಮೋಸದಿಂದ ಪಡೆದುಕೊಂಡವರು ದೇವಾನು ದೇವತೆಗಳು, ಕಳುಹಿಸಿಕೊಟ್ಟಂತಹ ಅಷ್ಟು ಗಂಡು ಮಕ್ಕಳನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರೆ. ನನ್ನ ಮನಸ್ಸಿನ ನೋವನ್ನು ಕೇಳುವವರು ನನ್ನಲ್ಲಿ ಯಾರಿದ್ದಾರೆ? ಚಿಂತೆ ಮುಜಾದಗೆ ಇದಕ್ಕೆ ಬಲವಂತನ ಧಾನಿನ ಧುರಕ್ಕೆ
ನೀವು ಆನಂದ ತುಂಬಿಲ್ಲರಾಗಿದ್ದೀರಿ ಅಂತ ನಾನು ಭಾವಿಸಿದ್ದೆ. ಆದರೆ ಶೋಕ ಮಂದಿರದಲ್ಲಿ ಕಣ್ಣೀರ ಧಾರೆಯನ್ನಿಳಿಸುತ್ತ ಗತಿಸಿ ಹೋಗಿರುವಂತಹ ಮಕ್ಕಳ ಬಗ್ಗೆ ನೀವು ಚಿಂತಿಸ್ತಾ ಇದ್ದೀರಿ ಅಂತಾದ್ರೆ ನಾನು ನಿಮಗೆ ಮಗರು ತಾನೆ. ಯಾವ ದೇವತೆಗಳ ಅನ್ಯಾಯಕ್ಕೆ ಒಳಗಾಗಿ ನಿಮ್ಮ ಸಂಸಾರ ಸಂತಾನ ನಾಶವಾಗಿದೆಯೋ ಅಂತಹ ದೇವತೆಗಳನ್ನು ಹೊಡೆದಾಡಿಸಿ ನಾಕದಲ್ಲಿ ನಿಮ್ಮ ಲಕ್ಕದ ಅಧಿಕಾರವನ್ನೇ ಸ್ಥಾಪಿಸಿ ಧೀರವಿದ್ದರ ಮಾಲಿ ಮುಂದರಿತಾನೆ. ಆದಷ್ಟು ಬೇಗ ಧೀರನಾಗಿ ಮಾತನ್ನ ಇಲ್ಲ ಅಂತಾದ್ರೆ ಕೇಳಲಿಕ್ಕೆ ಅವರಿಗಿಂತ ದೊಡ್ಡವಾಗ್ಬೇಕು. ನಾನಿದ್ದೇನೆ. ಯಾರು ನೀನು?
ಬಂದವ ಸಾಮಾನ್ಯನಲ್ಲ. ಯಕ್ಷರು ನಾಮಕರಣವನ್ನು ಮಾಡಿದೆವು. ಅವನ ಬಾಲಲೀಲೆಯನ್ನು ಕಾಣುವಾಗ ಮನಸ್ಸಿಗೆ ಎಲ್ಲಿಲ್ಲದೆ ಸಂತೋಷ. ಅಯ್ಯೋ, ಒಮ್ಮೊಮ್ಮೆ ಹಠ ಅಂತ ಹೇಳಿದ್ರೆ ಎಲ್ಲ ಅಪ್ಪನ ಹಾಗೆ. ಹೌದಾ? ಆಗ್ಲೇಬೇಕು. ಅಳುತ್ತಿರುವಂತ ಅವನನ್ನು ಸಮಾಧಾನ ಪಡಿಸಿ ಆಟದಂಗಳಿಗೆ ಕಳುಹಿ ಕೊಟ್ಟಿದ್ದೇನೆ. ಅಳುತ್ತಿರುವಂತ ಅತ್ತಿಗೆ ಸಮಾಧಾನದ ಮಾತನ್ನಾಡಿ ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೀನಿ ಎನ್ನುವುದಾಗಿ ಸೇನೆಯನ್ನೆಲ್ಲ ಜೊತೆಗೂಡಿಕೊಂಡು ನನ್ನವರು ಸ್ವರ್ಗಲೋಕಕ್ಕೆ ಹೊರಟು ಹೋಗಿದ್ದಾರೆ. ಯಾಕಿನ್ನು ಬರಲಿಲ್ಲ? ಅಲ್ಲಿಂದ ಯಾವ ಸುದ್ದಿಯೂ ಇಲ್ಲ. ಭರದಿ ನಡೆತಾಗ ಮಾಲಿನಿ ಗೆಲಗಿ ಪೇಳಿದೆನು. ಎಲ್ಲ ಯಾವುದು
ಇವನನ್ನು ಒಳಗೆ ಬಿಟ್ಟದ ಯಾರು ಅಂತ. ಅವರು ಒಬ್ಬರೇ ಕೂತಿದ್ದಾರೆ, ಹೋಗಿ ಅಂತಂದ್ರು. ಒಬ್ಬರೇ ಕೂತಿದ್ದಾರೆ, ಹೋಗಿ ಮಾತಾಡ್ಲಿಕ್ಕೆ. ಮುಖ ನೋಡುವಾಗ ತೆರೆದ್ರೆ ಜಾಗ್ರತೆ ಮಾತ್ರ. ಯಾರೇ ನೀನು? ಯಾರು ನೀನು? ಇನ್ನು ನಾನು ಬದುಕಬೇಕಾ? ನಿಮಗೋಸ್ಕರವಾಗಿ ತಂದಿಟ್ಟು ಇಲ್ಲಿ ಭಾಷಾ ಅಂತ ನನಗೆ ಕೊಡಿ. ಯಾರಿಗೆ? ನಿಮಗೋಸ್ಕರವಾಗಿ. ನನಗೋಸ್ಕರ ನೀನು ತಂದದ್ದು ಯಾವ್ದು? ನೀವು ತಂದಿಟ್ಟಿದ್ದು ನನಗೆ ಕೊಡಿ ಅಂತ. ನಿನಗೆ ಸ್ವಲ್ಪ ಅಲ್ಲ ಸಾಕಂತದ? ಮತ್ತೆ ನೀವು ಪರಿಚಯ ಇಲ್ಲದಾಗೆ ಹೇಳ್ತೀರಲ್ಲ. ಅದೇ ಯಾರು ಅಂತ ಗೊತ್ತಾಗ್ಲಿಲ್ಲ. ಬೇರೆ ಯಾರು ಅಲ್ಲ ಅಮ್ಮ. ಯಾರು? ನಾನು ನಿಮ್ಮ ಗಂಡ. ಏನ್ ಹಲ್ಲೆ ಹೆಚ್ಚಾಗಿದೆ ನಿನಗೆ? ಇರುದೇ ಎರಡು ಇದು ಹೆಚ್ಚಿರ್ತದೆ. ಅದೇ ಹೆಚ್ಚಾಗಿ ಕಾಣ್ತಾ ಇದೆ. ಯಾರು? ನೀವು ಸಿಟ್ಟು ಬಂದಿದ್ದೆ ಯಾಕೆ ಈಗ? ಏನ್ ಹೇಳಿದ್ ನೀನು? ಸ್ವಲ್ಪ ತಕ್ಕೊಳ್ಳಿ ಅಮ್ಮ. ಎಂತದ್ದು ಸಮಾಧಾನ? ಅದೇ ಯಾರ ನೀನು? ನಾನು ನಿಮ್ ತಪ್ಪು ಮಾಡಿದಲ್ವೇ? ತಪ್ಪು? ನಾನು ನಿಮ್ಮ ಗಂಡ. ನಿಮ್ಮ ಗಂಡ? ಅಯ್ಯೋ, ನನ್ನ ಗಂಡನ ಜೊತೆಯಲ್ಲಿ ಹೋದವ? ಓ, ನನ್ನ ಗಂಡನ ಜೊತೆಯಲ್ಲಿ ಹೋದವನಲ್ಲಿ ನೀನು ಬರಲಿಲ್ಲ. ನಿಮ್ಮ ಗಂಡ ಬರಲಿಲ್ಲ, ಈಗ ನಾನು ಬಂದಿದ್ದೇನಮ್ಮ. ಒರೆಯುವುದಕ್ಕೆ ಹೇಳುವುದಕ್ಕೆ ಲಾಲಿಸಬೇಕು ತಾಯಿ ಬಿಲ್ನಗಗಳ ಮಾಲಿನಿ ಗುಣಮಣಿಯೇ 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 ಕಾಣಕದಲ್ಲಿ ಸುರ ಜಾಲವ ಗೆಲ್ಲಲಿದು ಕಾಣಕದಲ್ಲಿ ಸುರ ಜಾಲವ ಗೆಲ್ಲಲಿದು ಲೀಲೆಯು ಲೀಲೆಯು ನನ್ನ ಚೀಲ ಹಿಡ್ಕೊಳ್ಳಕ್ಕೆ ನೀನೆ ಆಗ್ಬೇಕು ಅಂತ. ಆಯ್ತದು ಸರಿ, ಹಿಡ್ಕೊಳ್ಳೋದು ನೀನೊಬ್ಬನೇ. ಹೌದಪ್ಪ. ಅಲ್ಲಿ ಬಾಗಿಲಿಗೆ ಹೋದಾಗ ಅಲ್ಲಿ ಕಾಯ್ತಾ ಇದ್ದಾರಮ್ಮ. ಯಾರು? ಅಂಟಳಿ ಬಾಲ್ರು. ಅಂಟಳಿ ಬಾಲ್ರು ಅಷ್ಟೊತ್ತಿಗೆ ಪಾಲಕ ಅಲ್ಲೇ ಇದ್ರ? ಅಲ್ಲ, ಮೂಲೆ ಮೂಲೆಯಲ್ಲಿ ಇದ್ದಾರೆ. ಸಾಲಾಗಿ ನಿಂತಿದ್ದಾರೆ. ಯಾಕೆ? ನಾವು ಬರೋ ವಿಚಾರ ಹೇಳಿರ್ಬೇಕು ಮೊದಲೇ. ಮೊದಲ ಒಬ್ಬ ಬಂದಿದ್ದ, ಮುಂದೆ ನಿಂತಿದ್ದ. ಅಗಿನಿ ಅಗಿನಿ ನ್ಯಾಯಿ 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 ಅಗ್ನಿ ಬೊಂಕಿ 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 ಬೆಂಕಿ. ಉರಿಯಕ್ಕೆ ಮಾಡಿದ? ಉರಿಯಕ್ಕೆ ಉರಿಯುವುದಕ್ಕೆ? ನಿಮ್ಮ ಗಂಡ ನೀರು ಬಾಣ ಬಿಟ್ಟಾಗ ಬೆಂಕಿ ಚೈಂಕ ಅಗ್ನಿಗೆ ಪ್ರತಿಯಾಗಿ. ಸರಿ, ಹೋದನ ಅಗ್ನಿ ಸೋತ. ಹೌದ? ಆಮೇಲೆ ಮತ್ತೊಬ್ಬ ಬಂಡು. ಯಾರು? ಆರಾಣೆ. ಆರಾಣೆ ಯಾರದು? ನೀರಿನ ಯಜಮಾನ ವರುಣ. ಅವನಿಗೊಂದು ಬಿದ್ದಾಗ ಅವನು ಹೊಡೆಯೋದ. ವರುಣ ಸೋತ. ಸೋತ. ಆಮೇಲೆ ಮತ್ತೊಬ್ಬ ಬಂದ, ಕುಂಬ್ರ 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 ಕುಬೀರ ಅಲಕಾವತಿ ಅಧಿಕಾರಿ ದುಡ್ಡಿದ ಯಜಮಾನ ಲಗ್ನಾಧಿಪತಿ. ಅವನು ನಾಲ್ಕು ಬಿದ್ದ ಅವನು ಹೋದೋದ. ಆಮೇಲೆ ಮತ್ತೊಬ್ಬ ಬಂದ. ಯಾರು? ಅಯ್ಯ ಅಯ್ಯ ಹೇಳ.
ಯಾರು ಅಂತ. ಅದೇ ಅವನ ವಾಯ್ ವಾಯ್ ಗಾಳಿ ಗಾಳಿ ವಾಯು ನಾಕು ಬಿದ್ದಾಗ ಅವನು ಹೋದ ವಾಯು ಹೋದ ಮತ್ತ ಬಂದ ಅಮ್ಮ ಅಮ್ಮ ಬಂದ ಅಮ್ಮ ಕರ್ಮ ನಿನ್ನದು ಯಮ ಯಮ ಬಂದ ನಿಮ್ಮ ಗಂಡ ಅವನ ಕೈಲಿ ಇಷ್ಟು ತಂಟು ಒಳ್ಳೆ ಉಪಾಯ ಮಾಡಿದ್ದೇನ ಅವನ ವಾಹನಕ್ಕೆ ಏನು ಹಾಕುದು ಬೇಡ ನಾವು ಇಷ್ಟು ಹಾಕಿದಾಗ ತನ್ನಷ್ಟಿಗೆ ಹೋಗುತ್ತೆ ಖರ್ಚಿಲ್ಲ ಅವನಿಗೆ ಕೋಣ ಕೋಣವನ್ನ ಏರಿಕೊಂಡು ಬಂದ ನಿಮ್ಮ ಗಂಡನಿಗೂ ಅವನಿಗೆ ಜಟಾಪಟಿ ಜಟಾಪಟಿ ನಾಲ್ಕು ಬಿದ್ದಾಗ ಅವ ಓಡಿ ಹೋದ ಯಮನ ಸೋತ ಕೋಣ ಅಲ್ಲಿ ನ್ಯಾಯ ಅಂತ ಹೇಳ್ತಾ ಉಂಟು ಗತಿ ಇಲ್ಲದೆ ಅಲ್ಲಿ ನಾ ಜೊತೆ ಮಾಡ್ಲಿಕ್ಕ ಆಗ್ಲಿಲ್ಲಮ್ಮ ಹೋದನಾ ನಮಗೆ ರಿಕ್ಷೆ ಇದ್ರೆ ಅವಂದಲ್ಲ ನಮಗೆ ರಿಕ್ಷೆ ಇದ್ರೆ ಅವಂದಲ್ಲ ರಿಕ್ಷೆ ಅವ ಬಂದ ಯಾರು ಸೂರಪ್ಪ ಸೂರಪಾಲಕ ಜಯಂತನಪ್ಪ ಜಯಂತನ ತಂದೆ ಸಜವಿಜಿ ಬಂದು ಅಲ್ಲಿಂದ ನಿಂತು ಇಷ್ಟುದನ್ನು ಕೈಯಲ್ಲಿ ವಜ್ರಾಯುಧ ವಜ್ರಾಯುಧ ಬಂದ ಜಟಾಪಟಿ 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 ನಿಮ್ಮ ಗಂಡ ನಾಲ್ಕು ಬಿಟ್ಟ ದೇವೇಂದ್ರ ಒಂದು ದೃಶ್ಯ ಆಯ್ತು ಆಗ್ಲಿಲ್ಲ ಇನ್ನುಂಟು ಓಡಿ ಹೋದನ ನಿಮ್ಮ ಗಂಡ ನಮ್ಮ ಕಣ್ಣ ಮುಂದೆ ಗದ್ದೆಯಲ್ಲಿ ಕೂತದಮ್ಮ ಆ ಕೂತೊಳಗ ಮುಖ ಒಂದು ನೋಡ್ಬೇಕು ಅವ್ರದ್ದು ಅಲ್ಲಿಯೂ ಗದ್ದೆ ಪ್ರಾರಂಭ ಮಾಡಿದಾರ ಶ್ರೀನಿವಾಸ ಅಯ್ಯೋ ಗದ್ದುಗೆ ಮಾತನದಲ್ಲಿ ಕೂತ್ರೆ ಕೂತಾಗ ಕೂತ ಕೂಡ್ಲೆ ಕೇಳಿ ನಾನು ಇರ್ಬೇಕಿತ್ತ ಏನು ಮಾಡುದಮ್ಮ ಯೋಗ ಬೇಕಲ್ಲ ಇನ್ನಾಗಬಾರ್ದುಂಟ ಕೂತದೇ ಕೂತದು ಕೇಳಿದ್ರು ಬಲ್ಲಿಡೇನಯ್ಯ ಬಲ್ಲಿಡೇನಯ್ಯ ಹೋರಾಟದಿಂದ ಕಾರಣ ಯಾರು ಮಾತಾಡ್ಲಿಲ್ಲ ಬಂದ್ರಮ್ಮ ಹೆಣ್ಣೆ ಮಕ್ಕಳು ಬಂದ್ರು ಹೆಣ್ಣು ಮಕ್ಕಳು ಯಾರು ಅಲ್ಲಿಂದ ಅಪ್ಸರೆಯರು ಯಾರವರು ನಾನು ಕೇಳಿ ನೀನ್ ಯಾರು ಅಂತ ಅವ್ರು ಮೊದಲು ಬಂದ ಅವರು ನಂಬೆ 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 ಒಂದು ಬತ್ತಿ ಮೇಲ್ ಬತ್ತಿ ಮಸಾಲ ದೋಸೆ ಆಳು ಉಜ್ಜೆ ಪಿಸಾಸಿ ಅಲ್ಲಿ ನಿಮ್ಮ ಗಂಡನ ಮುಂದೆ ಬಂದು ಕೇಳುದು ನಾವು ಇದು ಮಾಡ್ಬೇಕಾ ಹೆಸರು ಒಂದು ಅವಕಾಶ ಕೊಡಿ ಅಂತ ನಿಮ್ಮ ಗಂಡ ನಿಮ್ಮ ಗಂಡ ಹೇಳಿದ್ರು ನಿಮ್ಗೆ ಬೇರೆ ಕೆಲಸ ಅಂತ ಆಗ ಏನ್ ಮಾಡಿದ್ರು ಮೊದಲವರೆಲ್ಲ ಓಡಿ ಹೋಗಿದ್ದಾರೆ ಆಡುವವರಿಲ್ಲ ಪಾಡುವವರಿಲ್ಲ ಆಡುವವರಿಲ್ಲ ಪಾಡುವವರಿಲ್ಲ ಬೇರೆ ಜನ ಒಂದು ಒಪ್ಪ ಇದ್ದ ಚಿತ್ರಸೇನ ಅಣ್ಣನ ಮಗ ವಿಚಿತ್ರಸೇನ ನೀನ್ ಅಲ್ಲಿ ಹೋಗಿ ಅವರದ್ದೆಲ್ಲ ಪರಿಚಯ ಮಾಡಿಕೊಂಡಿದ್ದೆ ನಾನು ಅದು ಓದ್ದೆ ಅದಕ್ಕೆ ಅವ ಒಬ್ಬ ಆಡುವವರು ಆಡುತ್ತಾನೆ ಪಾಡುತ್ತಾನೆ ಒಟ್ಟಿಗೆ ಸರಿ ಶುರು ಮಾಡಿದ್ರಮ್ಮ ನೋಡುವ ಹಾಗೆ ಉಂಟು ತರಿಕಿಟ ತಾವ್ ತಿತ್ತಿ ತೈ ತರಿಕಿಟ ತಾವ್ ತಿತ್ತಿ ತೈ ತರಿಕಿಟ ತತ್ತರಿ ತಿತ್ತರಿ ತಾತೋಂ ದಿತ್ತ ತದಗಿಟ ತಿದಗಿಟ ತತ್ತಿನ ಕೋಂಗ ತತ್ತಿನ ತಿತ್ತಿ ತೈ ತದಿನ್ನ ತತ್ತಿನ ತಿತ್ತಿ ತೈ ತದಿನ್ನ ಕೆಳಮತಿ ದೇವನ ವಿಕ್ರಮಿನ ಕರ ತೇಜ್ ಮೇಲವರ ಪೊರೆವರ ಕೆಳಗಿಟ ಜಲಗಿಟ ಜಂ ಜಲಗಿಟ ತೋಂಗ ತದಗಿಟ 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 ತೋಂಗ ಜಗಿಟ ಜಗಿಟ ದಿನ್ನ ದಿಂ ಕರ್ತಗ ದಿನ್ನ ತದಗಿಟ 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 ತೋಂಗ ಕಿಡದಾಗ ತರಿಗಿಟ ತರಿಗಿಟ ಕಿಡದ ತರಿಗಿಟ ಕಿಡದಾಗ ತೋಂಗ ಕಿಡದಾಗ ತರಿಗಿಟ ತೋಂಗ ತರಿಗಿಟ ಕಿಡದಾಗ ತೋಂಗ ತಗತಾಂ ತಿತತಾಂ ತಕ್ಕು ದಿಕ್ಕು ತಗತ ಅದಿನ್ನ ದಿನ್ನದ ನಡೆದಿ ಎಂತದು ಅಲ್ಲಿ ಹೇಗಾಗಿದೆಯೇನ ಇಲ್ಲಿ ಮಾತ್ರ ಒಳ್ಳೇದ ಕೌತುಕ ಅದೆಂತದು ಬೈತಾಳ ಬೈತಾಳ ಬಾಯಿತಾಳ ಅದೆಂತದ ಬಾಯಿತಾಳ ಅಂತ ಬೈತಾಳ ಆಗ ಬಡಿದ್ರು ತಾತೆಂದನ್ಯ 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 ಧರ್ಮಗದಿಂಗೆತ್ತ 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 ಯಾರು ನಿನಗೆ ಹೇಳಿದಿರ್ಬೇಕಲ್ಲಿ ಆಚ ಬಡ್ದ ಉಡತ್ತದೆತ್ತ 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 ಅವರೆಲ್ಲ ಓಡಿ ಹೋಗಿದ್ರಲ್ಲ ನೀನ್ ಮಾತ್ರ ಇದ್ದದಲ್ವ ಅಲ್ಲಿ ಅದು ಅಲ್ಲಿಯೇ ಪೆಟ್ಟು ಇಲ್ಲಿಗೆ ಬಿಟ್ಟ ವ್ಯತ್ಯಾಸ ಉಂಟು ಅಮ್ಮ ಜೋರ್ ಜೋರ್ ಆಯ್ತು ಜೋರ್ ಜೋರ್ ಆಯ್ತು ನೋಡಬೇಕು ನೋಡಬೇಕು ಅಂತ ಆಗುವಾಗ ಮೇಲಿಂದ ಒಂದು ಸ್ವರ ಕೇಳಿತ್ತು ಮೇಲಿಂದ ಒಬ್ಬ ಹರಡಿಕೊಂಡು ಬಂದ ಹಾರಾಡಿಕೊಂಡು ಬಂದವ ಆರು ಯಾರು ಅವ ನಿಂಗ ಬಣ್ಣವ ನಿಂಗಳ ತಿಂಗಳ ಪರೀಕ್ಷೆ ಆಯ್ತು ನಿಂಗಳ ತಿಂಗಳಲ್ಲ ಎಂಗಳ ಪಿಂಗಳ ಯಾರು ಪಿಂಗಳ ಪಿಂಗ ಎಲ್ಲಿ ಅವ್ ಮತ್ತೆ ಬರ್ಬೇಕಷ್ಟೇ ಅವಾಗ ನಿಮ್ಮ ಗಂಡಿನ ಮುಂದೆ ನಿಂದು ಯಕ್ಷರ ಭಾಷೆ ನಾಲ್ಕು ಬೈದ ಪೆಟ್ಟಂತಿದ್ದಮ್ಮ ಬೈದ ಅಕ್ಕಿ ಜೋಳ 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 ಜೋಳ
ಚಲಚಾಟೆ ಎಂತ ಪಾಪ ಅಮ್ಮಲ್ಲಿ ಎಂತ ಹೇಳಿದ್ರೆ ಮಾತ್ರ ಕೇಳಿರ್ಬೇಕು ಅಷ್ಟೇ ಬಿಟ್ರೆ ಯಕ್ಷರ ಭಾಷೆ ಅಷ್ಟು ಉಂಟಲ್ಲ ವಿಷಯ ಅಂತದ್ದು ಇಷ್ಟೇ ಇದ್ದದ್ದು ಕೆಳಗೆ ಇಲ್ಲಿ ಇದ್ದ ಅಮ್ಮ ಇಷ್ಟು ಇಷ್ಟು ಹೇಳಿದ್ಕೆ ಮತ್ತು ಉಂಟು ಯಕ್ಷನೇ ಗೊತ್ತುಂಟು ಕಾಲ ಮಿತಿ ಅಂತ ಹೌದಪ್ಪ ಅವ ಬಂದು ನಿಮ್ಮ ಗಂಡ ಜೋರು ಮಾಡಿದ ನಿಮ್ಮ ಗಂಡ ಬಿಡ್ತಾರ ನಿಮ್ಮ ಗಂಡ ಎದ್ದದ್ದು ಯುದ್ಧ ಅಮ್ಮ ಯುದ್ಧದ ದೃಶ್ಯ ನಾಲ್ಕು ಕಡೆಗಳು ಕತ್ತಲು ಆ ಕಡೆದ ಯಕ್ಷನ ರೆಕ್ಕೆ ಕರ್ತಾ ಉಂಟು ಈ ಕಡೆ ನಿಮ್ಮ ಗಂಡನ ಕೈ ಮುಂದೆ ಹೋಗ್ತಾ ಉಂಟು ಅದೋ ರೆಕ್ಕೆ ಬರ್ತಾ ಉಂಟು ಅದೋ ಕೈ ಎರಡನೇ ದೃಶ್ಯಕ್ಕೆ ಬಂದದ್ದು ದೃಶ್ಯ ಆಗ್ಲಿಕ್ಕೆ ಎಂತದಮ್ಮ ಕೈ ಮುಂದೆ ಬರ್ತಾಂಡು ಕಾಣ್ತದ ನೀನಿಗೆ ಅಲ್ಲಿ ಸರಿ ಕಾಣ್ಲಿಕ್ಕೆ ಮತ್ತೆ ಇಲ್ಲಿ ನನಗೆ ಕಾಣ್ತದ ಕೇಳಿ ರೆಕ್ಕೆ ಬರ್ತಾಂಡು ಕಾಣ್ತದ ಯಾಕೆ ಕಾಣುದಿಲ್ಲ ಆ ದೃಶ್ಯ ಕೈ ಹತ್ತಿರ ಹತ್ತಿರ ಒಂದು ರೋಮಾಂಚನ ಹೆದರಬೇಡಿ ಕತ್ತಲೆ ಈ ಕಡೆಯಿಂದ ಆ ನಿಮ್ಮ ಗಂಡನ ಕೈ ಹೋಗ್ತಾ ಉಂಟು ಅಲ್ಲಿ ರೆಕ್ಕೆ ಬರ್ತಾ ಉಂಟು ಕರ್ಮ ದೃಶ್ಯದಲ್ಲಿ ಕೈ ಮತ್ತೆ ರೆಕ್ಕೆ ಎರಡೇ ಇರುದ ಕೊನೆಯವರೆಗೆ ಬರ್ಬೇಡಮ್ಮ ಎರಡೇ ದೃಶ್ಯ ಹೇಳು ಒಂದು ತಿಂಗಳು ಹೇಳಿಕೊಟ್ಟಿ ಅಮ್ಮ ಕೊನೆಗೆ ಕೈ ಹತ್ತಿರ ಆಯ್ತು ರೆಕ್ಕೆ ಮುಂದಾಯ್ತು ಮುಂದೆ ಹೋಯ್ತು ರೆಕ್ಕೆ ಬಂದು ಬಡಿದಾಗ ನಿಮ್ಮ ಗಂಡ ಬಿದ್ದು ಸತ್ತೇ ಬದಿಯಲ್ಲಿ ಮಡಿದೆಯಲ್ಲ ಇಬ್ಬರಿಗೆಲ್ಲ ಜತೆಯಗಲುವರೇನಲ್ಲ ಕ್ಷಿತಿಯೊಳು ನಿಲ್ಲ ನಗಲಿ ಕ್ಷಿತಿಯೊಳು ನಿಲ್ಲ ನಗಲಿ ಜೀವಿಸಲಿ ಪ್ಯಾತಿಯ ಯಾರೊಡನೆ ನಿಲಿ ನಿಮ್ಮೆಲ್ಲರ ಆಸೆಯನ್ನು ನೆರವೇರಿಸ್ತೇನೆ ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತ ಆಶಯವನ್ನು ಹೊತ್ತು ಹೋದಂತ ನಿಮ್ಮ ಸ್ಥಿತಿ ಹೀಗಾಯಿತೆ ಸ್ವಾಮಿ ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂತಾಯಿತು ನನ್ನ ಬದುಕು ಹೆಣ್ಣು ಮುತ್ತೈದೆಯಾಗಿ ಸಾಯ್ಬೇಕಂತೆ ಆ ಯೋಗದಿಂದಲೇ ನಾನಿಂದು ವಂಚಿತಳಾಗಿದ್ದೇನೆ ಇಲ್ಲ ಸ್ವಾಮಿ ನೀವಿಲ್ಲದ ಮೇಲೆ ನನಗೆ ಈ ಬದುಕೆನ್ನುವುದು ಬೇಕೆ ನೀವಿಲ್ಲದಂತ ಈ ಅರಮನೆಯೇ ನನಗೆ ಸೆರೆಮನೆ ನೀವಿಲ್ಲದಂತ ಈ ಪ್ರಪಂಚವೇ ನನಗೆ ಶೂನ್ಯ ಸ್ವಾಮಿ ನನಗೆ ಉಳಿದದ್ದು ಒಂದೇ ಒಂದು ಮಾರ್ಗ ನೀವೆಲ್ಲ ನಾನು ಅಲ್ಲಿ ನಾನು ಸಾಯ್ತೇನೆ ಅದು ಫಲವೇ ಅತ್ತವರು ಒಂದಲ್ಲ ಒಂದು ದಿನ ಸಾಯಲೇಬೇಕು ಸತ್ತು ಈ ಪ್ರಪಂಚದಲ್ಲಿ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ ಇಲ್ಲ ನಾನು ಹೇಳಬಾರ್ದು ನಾನು ಸಾಯ್ಬಾರ್ದು ನಾನು ಹೇಳಬಾರ್ದು ನಾನು ಸಾಯ್ಬಾರ್ದು ನಾನು ಬದುಕಬೇಕು ನಾನು ಬದುಕಬೇಕು ನಾನು ಬದುಕು ಸಾಧಿಸಿ ತೋರಿಸಬೇಕು ನಾ ಬದುಕು ಸಾಧಿಸಿ ತೋರಿಸಬೇಕು ಹಾಗಾದ್ರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು ಯಾರು ನನ್ನ ಮುಡಿಯ ಹೂವನ್ನು ಮಂಗಲವನ್ನೇ ತೆಗೆದಿಟ್ಟು ಹಣೆಯ ಕುಂಕುಮವನ್ನೇ ಕೈಯ ಕಂಕಣವನ್ನೇ
ಶಿಕ್ಷೆಯನ್ನು ತಂದಿತ್ತೀರಾ? ನನ್ನ ಈ ಹೀನಾಯ ಸ್ಥಿತಿಯನ್ನು ಕಂಡು ನಗುತ್ತೀರಾ? ಇಲ್ಲ, ಇದು ನಿಮ್ಮ ಶಾಶ್ವತ ನಗು ಅಲ್ಲ, ಇದು ನಿಮ್ಮ ಕೊನೆಯ ನಗು. ನನ್ನ ಮಗನಿದ್ದಾನೆ, ದುರಸಮರ್ಥನಾದಂತಹ ಮಹಿಷನಿದ್ದಾನೆ. ನಡೆದ ವಿಚಾರವನ್ನು ಹೇಳಿ ನಿಮಗೆ ತಕ್ಕ ಬುದ್ಧಿಯನ್ನು ಕಲಿಸ್ತೇನೆ. ನನ್ನ ಮಗನನ್ನು ಕರೀತೇನೆ, ಮಗನೇ ಮಹಿಷ, ಬಾ ಮಗನೇ ಬಾ.
ಮೊದಲಾಗಿ ನಿನ್ನ ಪವಿತ್ರವಾದಂತಹ ಪಾದಕ್ಕೆ ಅಡ್ಡಬಿದ್ದಿದ್ದೇನೆ ತಾಯಿ. ಅಮ್ಮ, ರಾಜಾಂಗಣದಲ್ಲಿ ವೀರ ಯೋಧನನ್ನೇ ಆಟವಾಡುತ್ತಾ ಇದ್ದವಳ ಆ ಹೊತ್ತಿಗೆ ನಿನ್ನ ಕರುಳಿನ ಕರೆ ನನ್ನ ಕಿವಿಗಳಿಗೆ ಕೇಳಿಸ್ತಮ್ಮ. ಕರೆದೆಯ ಮಾತೆ, ಕರೆದೆಯ ತಾಯಿ, ನಿನ್ನ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದವ ನಾನು. ಇಲ್ಲಿ ಬಂದು ನೋಡಿದ್ರೆ ಏನಮ್ಮ ಇದೆಲ್ಲ? ಅಮ್ಮ, ಅಮ್ಮ, ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ, ಧರಣಿಯಲ್ಲಿ ಬಿದ್ದು ಹೊರಳಾಡುತ್ತಿರುವೆ, ಹರೆಯಲ್ಲಿ ಶೋಭಿಸಬೇಕಾದಂತಹ ಕುಂಕುಮದ ಬೊಟ್ಟು ಮಾಸಿ ಹೋಗಿದೆ, ಕೈಗಳಲ್ಲಿರಬೇಕಂತ ಮನೆಗಳು ಪುಡಿ ಪುಡಿಯಾಗಿ ನೆಲವನ್ನು ಸೇರಿವೆ. ಯಾಕಮ್ಮ ಕಣ್ಣು ಹಿಡಿಸ್ತಾ ಇದ್ದೀ? ಯಾರಮ್ಮ ಕಷ್ಟ? ಯಾರೇ ಆಗಿರ್ಲಿ, ನಾನು ಸುಮ್ಮನೆ ಅಂತವರ ದರ್ಪವನ್ನು ಅಡಗಿಸಿ ನಿನ್ನ ದುಃಖವನ್ನು ಕಳೆಯುವುದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಏನಾಯ್ತಮ್ಮ ಇಲ್ಲಿಗೆ ಬೇಡಾರೆ ಸಿಗಬೇಕಾದಂತ ಸುರಲೋಕವನ್ನು ಪಡೆಯುವಲ್ಲಿ ಮೊನ್ನೆ ದಿನ ನಿನ್ನ ತಂದೆ ಸೇನೆಯನ್ನೆಲ್ಲ ಜೊತೆಗೂಡಿಕೊಂಡು ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನಿಟ್ರು ಮಗನೇ. ವರ್ತಮಾನವನ್ನು ತಿಳಿದಂತ ಇಂದ್ರಾದಿ ಸುಮನಸರೆಲ್ಲ ಯುದ್ಧಕ್ಕಾಗಿ ಬಂದರಂತೆ ಕಂದ. ಬಂದಂತ ದೇವತೆಗಳನ್ನೆಲ್ಲ ನಿನ್ನ ತಂದೆ ಪಡೆದೋಳಿಸಿದ್ರಂತೆ.
ಸ್ವರ್ಗಲೋಕದ ಅಧಿಕಾರಿ ನಿನ್ನ ತಂದೆಯವರಾದ್ರು ಕಂದ. ಅಮ್ಮ ಅಮ್ಮ, ದೇವಲೋಕಕ್ಕೆ ಹೋದಂತಹ ನನ್ನ ತಂದೆ ದೇವತೆಗಳನ್ನು ಬಡಿದಾಡಿಸಿ ಸಿಂಹ ಪೀಠವನ್ನು ಏರಿದಂತಾದ್ರೆ ಮೂರು ಲೋಕದ ಒಡೆತನ ನನ್ನ ತಂದೆಯ ಪಾಲಿಗೆ ಬಂತು. ನೀನು ಮೂರು ಲೋಕದ ರಾಣಿ, ಮತ್ತೆ ಯಾಕೆ ಕೂಗುದಾಕೆ ನೀನು? ಏನು ಆ ಸಂತೋಷ ಎನ್ನುವುದು ನಮ್ಮ ಬದುಕಿನಲ್ಲಿ ಶಾಶ್ವತವಾಗಿ ಉಳಿಲಿಲ್ಲ ಕಂದ, ಶಾಶ್ವತವಾಗಿ ಉಳಿಲಿಲ್ಲ. ಏನಾಯ್ತಮ್ಮ ಕಂದ? ಅಮ್ಮ ಸುರಲಿತು ಪಲಿಕ ಕಂದ ಕಂದ ತಾನು ಮೆರೆಯುತ್ತಿರಲು ನಾಗದೊಳಗೆ ಕಂದ ಕಂದ ಉಡಿಯನ್ನು ಕೇಳಿ ಸಂತೋಷಪಟ್ಟು ಕುಡಿದಾಡುತ್ತಿದ್ದಪ್ಪ. ಇನ್ನಿಲ್ವೇ? ಇಲ್ಲ ಮಗನೇ, ಇಲ್ಲ. ಇನ್ನಿಲ್ವೇ ತಾಯಿ? ಇಲ್ಲ. ಯಾರಮ್ಮ ಕೊಂದವ? ಯಾರಮ್ಮ ಕೊಂದವ? ಲೋಕವನ್ನು ಸೇರಿಕೊಳ್ತೇನೆ, ಇಂದ್ರಾದಿ ಸುಮನಸರನ್ನು ಬಡಿದು ಯಕ್ಷರನ್ನು ಕಂಡು ಹಿಡಿದುಕೊಳ್ತೇನೆ. ಅವರನ್ನು ರಕ್ಷಣೆ ಮಾಡುವುದಕ್ಕೆ ಮುಕ್ಕಣ್ಣ ಪರಮೇಶ್ವರ ಬಂದ್ರು ಯುದ್ಧಕ್ಕಾಗಿ ಅನುಭವನಲ್ಲ. ಹೋಗಿ ನುಡಿಯ ಕೇಳಿ
ಮನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು ಅನಿಮಿಷರ ಗೆಲ್ಲಬಹುದು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನ ವನಜನಾಭನು ಬರುವ ಕೃತಕದಿ ವನಜನಾಭನು ಬರುವ ಕೃತಕದಿ ಅನವರದ ಸುಮನಸರ ಪಕ್ಷದಿ ನಿನಗೆ ಬೇಣುವೇನು ವಿಧಿಗಲಿ ಪಡೆದು ವರಗಳನು ವಿಧಿಗಲಿ ಪಡೆದು ವರಗಳನು ತನಗೆ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾತು ಕದ ಮಗನಿಗೆ ಕಂಡಾಗ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀನು ಆಡಿದ ಮಾತು ಸತ್ಯವೇನೋ ಇದು ಮಗನೇ? ಖಂಡಿತವಾಗಿಯೂ ಸತ್ಯ. ನಿಜವೇನು? ನಿನ್ನಾಣೆಯಾಗಿ ಕಂದ. ಏನಮ್ಮ? ನಿನ್ನ ಈ ವೀರೋಕ್ತಿಯನ್ನು ಕೇಳಿದಾಗ ಹೆತ್ತೊಡಲಿಗೆ ಸಂತೋಷವಾಯಿತು ಮಗನೇ. ಸ್ವರ್ಗಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಬಡಿದೋಡಿಸಿ ಸ್ವರ್ಗಲೋಕದ ಅಧಿಕಾರಿ ನೀನಾಗುವುದು, ಇದು ನಿನಗೆ ಘನವಲ್ಲ ಮಗನೇ? ಮತ್ತೇನು ಘನ? ಅನವರದು ಸುಮನಸರ ಪಕ್ಷವನ್ನಂತೂ ಒಪ್ಪ ಬರ್ತಾನೆ. ಕಪಟ ಕಾಲಸ್ಥಾನಿ ಎನಿಸಿಕೊಂಡವ ಶ್ರೀಹರಿ ಎದುರಿನಿಂದ ಬಂದು ಹೋರಾಟವನ್ನು ಮಾಡಿದ್ರೆ ನೀನು ಅವನನ್ನು ಜಯಿಸಬಹುದು ಮಗನೇ. ದೊಡ್ಡ ಮೋಸಗಾರ. ಮೋಸ? ಆ ಕರಿಯಮಯ್ಯ ದೊಡ್ಡ ಮೋಸಗಾರ ಕಂದವನು. ಎರಡು ಮೂರು ಜನ ಇದ್ದಾರೆ ಎಲ್ಲ ಮೋಸಗಾರರೇ. ಹೌದಾ? ಅವರ ಮೋಸವನ್ನು ನೀನು ಜಯಿಸಬೇಕಾದ್ರೆ ಕೇವಲ ನಿನ್ನಲ್ಲಿರುವಂತ ದೇಹಬಲ ಸಾಲದು ಮಗನೇ. ಮತ್ತೆ ದೇಹಬಲಕ್ಕೆ ಪೂರಕವಾಗಿ ದೈವ ಬಲವನ್ನು ಪಡಿಬೇಕು. ಅಮ್ಮ, ದೈವ ಬಲ ಕಡಿಮೆ ಉಂಟು ಅಂತ ನೀನು ಹೇಳೋದಾ? ಯಾಕೆ? ಜನ ಬಲ ಬೇಕಾದ ಬೇಕಾದಷ್ಟು ಉಂಟು. ಜೊತೆಗೆ ನಿನ್ನ ಆಶೀರ್ವಾದ ಬಲ ಸದಾ ಉಂಟು ಮಗನೇ. ಇದು ಎರಡಿದ್ರೆ ಸಾಕಾಗುವುದಿಲ್ವಾ? ಧನ ಬಲದ ಬಗ್ಗೆ ನೀನಂತೂ ಇಲ್ಲಿ ಬಂದ ಮೇಲೆ ಯೋಚನೆ ಮಾಡುವುದೇ ಇಲ್ಲ. ಇವತ್ತು ತಲೆ ಬಿಸಿಲ್ಲ ಅವನಿಗೆ. ಹೌದು ಕಂದ. ಏನಮ್ಮ ಯೋಚಿಸಬೇಡ, ಎಲ್ಲ ಉಂಟು, ಸಾಕಾಗುವುದಿಲ್ಲ ಮಗನೇ. ಕಾಡನ್ನು ಸೇರಿ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸುವ ಮೂಲಕ ಪ್ರತ್ಯಕ್ಷ ಪಡಿಸಿಕೊಂಡು ವರವನ್ನು ಪಡೆಯಬೇಕು. ಮೂರ್ ಲೋಕದ ಅಧಿಕಾರಿ ನೀನಾಗ್ಬೇಕೆನ್ನುವುದೇ ನಿನ್ನ ತಾಯಿ ಆಶಯ ಮಗನೇ. ಅಮ್ಮ, ನಿನ್ನ ಆಶೆಗೆ ಭಂಗ ತರುವವ ನಾನಲ್ಲ. ನನಗೆ ಆಶೀರ್ವಾದ ಮಾಡು, ಹೋಗಿ ಬನ್ನಿ. ನನ್ನ ಸಂಪೂರ್ಣ ಆಶೀರ್ವಾದ ಉಂಟು ಮಾತ್ರ ಅಲ್ಲ ಕಂದ. ಅಂಗ ರಕ್ಷಣೆಗಾಗಿ ಈ ಕತ್ತಿ ಮಗನೇ, ಇದಂತ ಬಹಳ ಪರಂಪರೆಯ ಕತ್ತಿ. ಇದನ್ನು ಉಳಿಸಿ ಬೆಳೆಸ್ತಿ ಎನ್ನುವಂತ ವಿಶ್ವಾಸದಲ್ಲಿ ನಿನ್ನ ಕೈ ಕೊಡ್ತಾ ಇದ್ದೇನೆ. ಬಿಸಾಡದಿದ್ರೆ ಖಂಡಿತ ಉಳಿಯುತ್ತ. ತಲ್ದು ಪುಷ್ಕರ ಕ್ಷೇತ್ರ ಬಗುತ್ತೇನೆ ಬಳಿಕ ವಣಿ
ಇದಕ್ಕೆಲ್ಲ ತಟಾಸ್ತು ಅಂದಿದ್ದಾರೆ. ಯೋನಿಗರಿಂದ ಮರಣವಿಲ್ಲ ಎಂಬ ವರವನ್ನು ನಾನು ಪಡೆದಿದ್ದೇನೆ. ಲೋಕದಲ್ಲಿ ಮೈ ಶಿಕ್ಷಾ ಏನು ಎಂಬುದನ್ನು ನಾನು ತೋರಿಸಿಕೊಡ್ತೇನೆ. ಮೊದಲಾಗಿ ಸಂತೋಷದ ವಿಷಯ ತಾಯಿಯಲ್ಲಿ ಹೇಳಬೇಕು. ಸೋಡಿತಾಪುರದಂತ ನಡೆಯುತ್ತೇನೆ. ಇಷ್ಟರವರೆಗೆ ನಾನು ನಿಮ್ಮನ್ನು ನೋಡಿದವರಲ್ಲ. ಶೋಣಿತಾಪುರವನ್ನು ಪ್ರವೇಶ ಮಾಡಿದ್ದೀನಿ.
ಬಂದ ಕ್ಷಣವೇ ನಮ್ಮವರೆಲ್ಲ ಬೇಕಾದ ರೀತಿಯಲ್ಲಿ ಉಪಚಾರವನ್ನು ಮಾಡಿದ್ದಾರೆ. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನು ಕಡಿಮೆ ಆಗಲಿಲ್ಲ, ಬೇಕಾದಷ್ಟು ಇನ್ನು ಎಲ್ಲರೂ ಕುಳಿತುಕೊಳ್ಬೇಕು. ನಿಮ್ಮ ಪ್ರಶ್ನೆ ಯಾರು, ನೀವು ಎಲ್ಲಿಂದ ಬಂದವರು, ನಿಮ್ಮ ಹೆಸರೇನು, ಯಾವ ಕಡೆ ಹೊರಟವರು, ಇಲ್ಲಿಗೆ ಬರುವುದಕ್ಕೆ ಕಾರಣವೇನು, ನನ್ನಿಂದ ನಿಮಗೆ ಏನಾಗಬೇಕು? ಸ್ವರ್ಗವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸ್ವರ್ಗವನ್ನು ಏರಿ ಸ್ವರ್ಗ ಲೋಕ ನಮ್ಮ ಪ್ರಾಪ್ತಿ ಆಯಿತು. ಪ್ರಾಪ್ತಿಯಾಗಿ ಸರಿ, ಆ ಹರಿ ಬಿಟ್ಟಂತ ಚಕ್ರದಿಂದ ನಮ್ಮ ಅಂಗಗಳನ್ನು ಕಳೆದುಕೊಂಡಿದ್ದೇವೆ. ನಾವು ದೇವಲೋಕವನ್ನು ಸೇರಿ ದೇವತೆಗಳನ್ನು ಬಡಿದೋಡಿಸಿ ಅಲ್ಲಿಯ ಸಿಂಹದ ದುಗೆ ಆಗಿದ್ದಿ. ಅವ ಹರಿಯಲ್ಲಿ ದೂರಿತ್ತ, ಅವ ಚಕ್ರ ಕಳುಹಿಸಿದ. ಹಾಗಾದ್ರೆ ಇಷ್ಟವರೆಗೆ ಇದ್ದದ್ದೆಲ್ಲಿ? ನೀವು ಗಿರಿ ಗೋವರಗಳಲ್ಲಿ ಮರೆಯ ಹಾಗೆ ನವಾವೇ ಅರಿತು ನಿಲ್ಲ ಯವಾತೆಗಳನ್ನು ಭೀತೆಯಿಂದಾಗಿ ಗಿರಿ ಕಾನನಗಳಲ್ಲಿ ಅಡಗಿ ಕೂತವರು ನಾವು. ಗಿರಿ ಗೌಹರಗಳಲ್ಲಿದ್ದವರು ಏನು ಹೊರಗೆ ಬಂದದ್ದೇನು? ನಿನ್ನದಾದಂತಹ ವಾರ್ತೆಯನ್ನು ಕೇಳಿ ನಿನ್ನ ಬಳಿಗೆ ಬಂದು ಕೊಟ್ಟರೆಗೂ ವಾರ್ತೆ ಬಂತಲ್ವಾ? ಹೌದಪ್ಪ. ಏನಂತೆ? ನೀನೊಬ್ಬನು ಮಾಲಿನಿ ಸಂಜಾತನಾಗಿ ಚೋಡಿತಾಪುರದಲ್ಲಿ ಮೆರೆಯುತ್ತಿದ್ದ ಎಂಬ ಹಾಗೆ ವಾರ್ತೆ ಸಿಕ್ಕಿತು. ಅಷ್ಟು ಮಾತ್ರವಲ್ಲ, ಅದನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕು ಬೇಕಾದಂತಹ ವರಗಳನ್ನು ಪಡೆದಿದ್ದೀಯ. ಅಯ್ಯ, ಭಜನೆ ಮಾಡಿದ್ದೇನೆ, ವರ ಪಡೆದಿದ್ದೇನೆ, ನನ್ನಿಂದ ನಿಮಗೆ ಏನಾಗಬೇಕು? ಸಹಾಯ. ಸಹಾಯ ಯಾವ ರೀತಿಯ ಸಹಾಯ? ನಮಗೆ ನೇತಾರಲಾಗಿ ದಾತ್ತಲಾಗಿ ನೀವಿರಬೇಕು. ಓ, ನಿಮ್ಮ ರಕ್ಷಕರಾಗಿ ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲ. Thank you.
ಕೋಪ ಎಂಬುದು ನಖದಿಂದ ಶಿಖದರಿಗೆ ಇರುತ್ತಾ ಇದೆ. ತಂದೆಯಾದಂತಹ ವಿದ್ಯುನ್ಮಾಲಿಯನ್ನು ಮೋಸದಿಂದ ಕೊಲ್ಲಿಸಿದ್ದಾರೆ. ಸೇಡು ತೀರಿಸುವಂತಹ ಕಾಲ ಒದಗಿ ಬಂದಿದೆ. ನೀವೆಲ್ಲ ನನ್ನ ಜೊತೆಯಾಗಿದ್ದೀರಿ. ಆದ್ರೆ ಒಂದು ವಿಷಯ, ಅಂಗಾಂಗಗಳನ್ನು ಕಳೆದುಕೊಂಡಿದ್ದೀರಿ. ಒಂದು ಕೆಲಸ ಮಾಡಬೇಕು ನೀವು. ಈ ಕ್ಷಣವೇ ಕಾಡನ್ನು ಸೇರಬೇಕು. ವಿಧಿಯನ್ನು ತಪಸ್ಸಿನ ಮೂಲಕ ಒಲಿಸಿಕೊಳ್ಳಬೇಕು. ಹೋದಂತ ಅಂಗವನ್ನು ಪಡೆಯಿರಿ. ನನ್ನ ಜೊತೆ ಬನ್ನಿ. ಆಮೇಲೆ ದೇವಲೋಕವನ್ನು ಚೋಳ ಮಗಳು ಕಾರ್ಗಂಡ.
ಶೋಣಿತಾಪುರದ ಅಧಿಕಾರಿ ಮಹಿಷಾಸುರ ಎಂಬುದಾಗಿ ನನ್ನ ಹೆಸರು. ನನ್ನ ತಂದೆಯಾದ ಜಿನ್ಮಾರಿಯನ್ನು ಮೋಸದಿಂದ ಕೊಲ್ಲಿಸಿದವ ನೀನಂತೆ ಸೇರು ತೀರಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ನಾಕಲೋಕ ಬಿಟ್ಟುಕೊಟ್ಟು ನಿನ್ನ ಮೇಲೆ ಕರುಣೆಯನ್ನು ತೋರಿ ನಿನ್ನನ್ನು ರಕ್ಷಿಸಬೇಕು. ಇಲ್ಲದಿದ್ರೆ ಹೇಳಾಗಲಿಲ್ಲ ನ್ಯಾಕ ಸಿಗ್ಲಿಲ್ಲ ನಿನಗೆ. ದೇವೇಂದ್ರ ಒಂದು ನಾನು ಅಂದ್ರೆ ದೇವೇಂದ್ರ ಒಂದು ನೀನು ನಾನು ಮನ್ವಂತರಕ್ಕೆ ಮತ್ತೆ ಕಥಾನಾಯಕನು ನಾನು. ಜಗನ್ನಾಥ ಇದ್ದಾನಲ್ಲ ಅವ ನಿನ್ನ ಮೇಲೆ ಅನುಗ್ರಹ ಬೀರಿದ್ದ. ನೀನು ಕಥಾನಾಯಕ ನಾನು ಕಥಾನಾಯಕ ಈಗ ನೀನು ನನಗೆ ಕಲಾನಾಯಕ. ಎಷ್ಟೋ ದಾನವರು ಇದುವರೆಗೆ ಬಂದಿದ್ದಾರೆ ಬರ್ಲಿ ಯುದ್ಧ ಮಾಡಿದ್ದಾರೆ ಹೋಗ್ಲಿ ಸೋತಿದ್ದಾರೆ ಹೋಗ್ಲಿ ಹೋಗ್ಲಿಯೋ ದೊಡ್ಡ ವಿಷಯ ಅಲ್ಲ. ಈಗ ಬಿಟ್ಟು ಕೊಡದಿದ್ರೆ ನೀನು ಹೊಡಿತ್ಯ. ಹೌದು ಎಂತೆಂತವರಲ್ಲಿ ಪೆಟ್ಟು ತಿಂದಿದ್ದೇನೆ. ನೋಡುವಾಗ ಗೊತ್ತಾಗ್ತದೆ ಅಲ್ಲಲ್ಲಿ ಅಲ್ಲಲ್ಲಿ ಬಾಸುಂಡೆ ಕಾಣ್ತಾ ಇದೆ ಮತ್ತೆ ನೀನೆಲ್ಲ ಅಷ್ಟು ಬಟ್ಟೆ ಹಾಕಿದ್ರು ಇಷ್ಟು ಎತ್ತರ ಕಾಣ್ತಾ ಇದೆಯಲ್ಲ. ಸತ್ಯ ಹೇಳ ಏನು ಆ ಶಂಕದುರ್ಗರಲ್ಲಿ ಸೋತವನ ಹೌದಾ ಶಂಕದುರ್ಗರಲ್ಲಿ ಸೋತವನಿಗೆ ಮತ್ತೊಂದು ವೈಶಾಸ ಅದರಲ್ಲಿ ಕೆಲಸ ಮಾಡು. ಶಂಕರುಗಳಲ್ಲಿ ಸೋತಿ ನನ್ನಲ್ಲಿ ಸೋಲುವುದಕ್ಕೆ ನಿನಗೆ ಮನಸ್ಸಿಲ್ಲ. ನೀನು ಓ ಅಲ್ಲಿ ಕೂತ್ಕೋ ಈ ಪೀಠ ನಾನು ಏರಿಕೊಳ್ತೇನೆ ಆಮೇಲೆ ಜಯಘೋಷ ಹಾಕುವುದಕ್ಕೆ ನೀನು ಬಾಗುದಿಲ್ಲ ಯಾಕಾಗುದಿಲ್ಲ ಇದ್ದಷ್ಟು ಸಮಯ ನಾನು ಅಧಿಕಾರದಲ್ಲಿ ಹೊಡೆದ್ರೆ ಮಾತ್ರ ನಿನಗೆ ಸಿಗುವುದು. ಓಹೋ ಹೊಡೆದ್ರೆ ಹೊಡೆಯದಿದ್ರೆ ಸಿಗುವುದಿಲ್ಲ ಹೇಳಿದ್ರೆ ಸಿಗುವುದಿಲ್ಲ ನಿನಗೆ ಬೆನ್ನು ಬಗ್ಗಿಸಿಯ ಹಾ
ರಾಘವೇಂದ್ರನ ಅವಸ್ಥೆ ಇಲ್ಲಿ ಬಾ. ಅವ ಹೇಗೆ ಕೊಡ್ತಾ ಇದ್ದಾರೆ ಅದಕ್ಕೆ ತಲೆಬಿಸಿ ಮಾಡಬಾರ್ದು. ಏನಾದ್ರು ಅನರ್ಥದ್ದು ಉತ್ತರ ಕೊಡ್ಬೇಕು. ಓಡಿ ಹೋಗ್ತಾನ ಗಂಗ ದುರ್ಗಾಕ್ಕರೆ. ದೇವಲೋಕ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ನಮ್ಮ ಆಡಳಿತ. 14 ಲೋಕದಲ್ಲಿ ಮಹಿಷನ ಆಡಳಿತ ಹೇಗೆ, ಸೂರ್ಯ ಚಂದ್ರನು ನಮ್ಮ ಅಪ್ಪಣೆಯನ್ನು ಪಾಲಿಸಬೇಕು. ಆಮೇಲೆ ನಡೆಯುವಂತಹ ಯಾಗ ಯಜ್ಞಾದಿಗಳ ಹವಿಸು ನಮಗೆ ಸಲ್ಲಬೇಕು. ಯಾರಿಗೆ ನಮಗಂದ್ರೆ ಮಹಿಷಾಸುರ ನನಗೆ ಯಾಕೆ ಹವಿಸ್ಸು ನಿಮಗೆ. ನೀವು ಮೂಸುವುದಕ್ಕಾದಿತ್ತು ಬೇರೆ ದೇವತೆಗಳ ದೇವತೆಗಳು ಇಷ್ಟವರೆಗೆ ಮೂಸಾ ಬದುಕುತ್ತಿದ್ದ. ಹಾಗಾಗಿ ಆ ಉದ್ಯೋಗ ಮಾಡು. ಆ ಕೆಲಸ ನಿಮಗೆ ಅರ್ಪಣ ತರ್ಪಣ ಮಹಿಷಾರ್ಪಣ. ಈ ವಿಷಯ ಎಲ್ಲಾ ಕಡೆ ತಿಳಿಯಬೇಕು ಅಂತಂದ್ರೆ ಜಂಗುಲ ಸಾರಬೇಕು. ಜಂಗುಲದ ವ್ಯವಸ್ಥೆ ಮಾಡಿ ಈಗ ಸ್ವಲ್ಪ ವಿಶ್ರಾಂತಿ ಪಡೆಯೋಣ. ಮುಂದಿನ ಬಗ್ಗೆ ಆಮೇಲೆ. ಪೊರೆಯ ಬೇಕಿಳಿವಾಣಿ ನಾಥ ಅವತರಿಸು ನೀ ಕಮಲ ಸಂಜಾತ. ದುರುಳರ ತೊಳಿಯನ್ನು ಒರೆಯುವುದಿಲ್ಲೇನು, ತರೆಯಂತು ಹೊರುವಳು ಹರನೋರ್ವನು ಬಲ್ಲ ವಾಣಿ. ಇಂದ್ರಾದಿ ದೇವತೆಗಳು ಎದ್ದೇಳಿ. ವಾಣಿದೇವಿಗೆ ನೀನು ರಮಣನಾಥರಿಂದ ಮಾತ್ರ ನೀನು ವಾಣಿನಾಥನಲ್ಲ. ಮತ್ತೆ ಸಕಲರಾಡುವಂತಹ ನುಡಿಗೂ ನೀನು ಅಧಿದಾತ್ರವಾದ ಕಾರಣ ವಾಣಿನಾಥ ಅಂತ ಹೇಳ್ತಾ ಇದ್ದ. ಓಹೋ, ಅವ ಧರಿಸಬೇಕು ನಮ್ಮ ಗೋಳಿನ ಕಥೆಯನ್ನು. ಏನು ಇಂದ್ರ, ಕರ್ನಾಟಕವನ್ನು ಬಿಟ್ಟು ಓಡಿ ಬರುವ ಪರಿಸ್ಥಿತಿ ನಮ್ಮದಾಯಿತು. ಯಾಕದು? ಮಾಲಿನಿ ಸಂಜಾತನಾದಂತಹ ಮಹಿಷನಾಮಕನಾದ ದೈತ್ಯನೋರ್ವ ವರಬಲ ಸಮನ್ವಿತನಾಗಿ ನಮ್ಮ ನಾಗಲೋಕಕ್ಕೆ ಅಭಿಯೋಗವನ್ನು ಮಾಡಿದ. ಯುದ್ಧವನ್ನು ಮಾಡಬೇಕಾದ ಪ್ರಮೇಯ ಬಂತು. ಯುದ್ಧದಲ್ಲಿ ಸೋಲಾಯಿತು. ಎಲ್ಲೆಲ್ಲಿ 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 ಓಡುತ್ತಾ ಇದ್ದೆವು ಪಕ್ಕ ನಿಮ್ಮ ನೆನಪಾಯಿತು. ಒಳ್ಳೆಯದು, ಒಂದು ವರ ಕೊಟ್ಟಿದ್ದೀರಿ ಅಂತ ಸಿಕ್ಕಿ. ಕೊಟ್ಟವರಲ್ಲೇ ನಾವು ಕೇಳುವ ಅಂತ ಬಂದದ್ದು. ಸರಿ ಸರಿ ದೇವ್ರೇ, ಏನಾದ್ರೂ ಮಾಡಿ ಆ ಮಹಿಷನನ್ನೊಂದು ಮುಗಿಸಿದ್ರೆ ಮತ್ತೆ ಸ್ವರ್ಗಕ್ಕೆ ನಾನೇ. ಅರಿತೆ ಅರಿತೆ ನಾ ದುರುಳನ ಬಾವಿಯ ಒರೆಯುವ ಜಾಕಿನಿ ತೆಲ್ಲಲಿ ಬರೆಯಲ್ಲವನ ವರಗಳ ನಿತ್ತಿಗೆ ವಿರಚಿಸಿ ತಪವನು ಮೊದಲಲ್ಲಿ. ಅರಿತೆ ಅರಿತೆ ನಾ ದುರುಳನ ಬಾವಿಯ ಒರೆಯುವ ಜಾಕಿ ಇನಿ ತೆಲ್ಲಲಿ ಅರಿತೆ. ನಾನು ವರವನ್ನಿತ್ತದ್ದು ಹೌದು. ಭಗವಂತನಾದವ ಭಕ್ತಾಧೀನನಾಗಿ ವರವನ್ನು ಕೊಡಬೇಕಾದದ್ದು ಕರ್ತವ್ಯ. ಅವ ತಪಸ್ಸು ಎನ್ನುವ ವಿತ್ತ ಕೊಟ್ಟ, ಅದಕ್ಕೆ ನಾನು ವರ ಎನ್ನುವಂತಹ ವಸ್ತುವನ್ನು ಕೊಡಲೇಬೇಕು. ವರವನ್ನು ಕೊಟ್ಟಿದ್ದೇನೆ. ನೀವು ಕೊಟ್ಟರೆ ನಮಗೆಷ್ಟು ತೊಂದರೆ ಆಯ್ತು. ಏನು ಮಾಡುವ ಹೇಳು. ಕೆಲವೊಮ್ಮೆ ಬೆಳೆಯನ್ನು ಬೆಳೆಸುವುದಕ್ಕೆ ಬೇಕಾಗಿ ಕಳೆಯನ್ನು ಕಡಿಯುವಾಗ ಸ್ವಲ್ಪ ಬೆಳೆಗೂ ನೋವಾಗ್ತದೆ. ನೀನು ಬೆಳೆಯಂತೆ ಹಾಗೆಂದು ಯಾವ ರಾಕ್ಷಸನು ಉದ್ಧಾರ ಆಗಲಿ ದೇವತೆಗಳಿಗೆ ಕಷ್ಟ ಬರಲಿ ಅಂತ ಯಾವ ದೇವರು ವರ ಕೊಡುವುದಿಲ್ಲ. ಏನಾದ್ರೂ ಒಂದು ಛಿದ್ರ ಇಟ್ಟೇ ಕೊಟ್ಟಿರ್ತೇವೆ ನಾವು. ಆದ್ರೆ ನಾನು ಕೊಟ್ಟ ವರದಲ್ಲಿ ನಮಗೇನು ಮಾಡಲಾಗದಂತ ಒಂದು ಬಂಧನವನ್ನು ಇರಿಸಿಯೇ ಕೇಳಿದ್ದಾನೆ. ಹಾಗೆ ಕೊಟ್ಟಾಗಿದೆ. ಈಗ ಅರಿತರು ಅವನನ್ನು ನಾನು ನಿಗ್ರಹಿಸಲಾಗದ ಅಸಹಾಯಕತೆಗೆ ಸಿಲುಕಿದ್ದೇನೆ. ನೀವು ಕೊಟ್ಟಿದ್ದೀರಿ, ಕೊಲ್ಲಿಕ್ಕಾಗುವುದಿಲ್ಲ. ಮತ್ತೆಂತ ಮಾಡೋದು ಈಗ ಅಲ್ಲ, ಮತ್ತೆಂತ ಮಾಡುದು ಅಂತ ಯೋಚನೆ ಮಾಡಿದ್ರೆ ನಮಗೆ ಕೊಡ್ಲಿಕ್ಕೆ ಮಾತ್ರ ಆಗುವುದು, ಕೊಟ್ಟದ್ದನ್ನು ತೆಗಿಲಿಕ್ಕಾಗುವ ಒಬ್ಬ ಇದ್ದಾನೆ. ಕೊಟ್ಟದ್ದನ್ನು ಹಿಂದೆ ಪಡೆಯುವ? ಹೌದು, ಕೊಟ್ಟದ್ದನ್ನು ಹಿಂದೆ ಪಡೆಯೋದಕ್ಕಾಗುದಿಲ್ಲ. ಯಾಕಂದ್ರೆ ಕೊಟ್ಟದ್ದಕ್ಕೆ ಏನು ಪರಿಹಾರ? ಪರಿಹಾರ ಕೊಟ್ಟದನ್ನು ಹಿಂದೆ ಪಡೀಲಿಕ್ಕೆ ಆಗುದು. ಅದಕ್ಕೊಂದು ಪರಿಹಾರ ಕೊಟ್ಟದ್ದು ಕೊಟ್ಟದ್ದು ಕೊಟ್ಟದ್ದು. ಈಗ ನಮ್ಮ ಹಲ್ಲು ನಮ್ಮ ನಾಲಿಗೆಯನ್ನು ಕಟ್ಟಿದ್ರೆ ನಾವೇ ಮದ್ದು ಮಾಡಿಬಿಡುವ. ಆ ಮದ್ದು ಯಾರು ಮಾಡುವುದು ಅಂತ ಕೇಳಿದ್ರೆ ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠನಾದಂತಹ ನಾರಾಯಣ ಒಂದು ದಾರಿ. ಆ ಮಾಧವನಲ್ಲಿಗೆ ಹೋಗುವ. ಮಹಿಯ ಮಾಂಗಲ್ಯ ಉಳಿಸುವುದಕ್ಕೆ ಮಾಧವನಲ್ಲದ ಈ ಸಮಯದಲ್ಲಿ ಯಾರು ಶಕ್ತನಲ್ಲ. ಆ ಕಡೆಗೆ ತಳ್ಳಿ ಮುರಗರ ನಡೆತರ ನೋ
ಕೈಲಾಸವನ್ನು ತರೆದಿದ್ದಿ, ನಾನು ವೈಕುಂಠವನ್ನು ಬಿಟ್ಟಿದ್ದೇನೆ. ಒಂದು ಕ್ಷೇತ್ರ ಸೇರಿತ್ತು ಮಣಿದ್ವೀಪವೆಂಬ ಪುಣ್ಯಕ್ಷೇತ್ರ, ಚಂದ್ರಕಾಂತ ಶಿಲೆ ಸಿದ್ಧವಾಗಿದೆ. ದುಷ್ಟ ಮಥನದ ಯೋಚನೆಯನ್ನು ಮಾಡುತ್ತಾ ಸ್ವಲ್ಪ ಕುಳಿತವರು ಚಂದ್ರಕಾಂತ ಶಿಲೆಯೊಳುದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲತ್ತ ನಳಿನ ಭವಸುರರ ನಡೆಗಳು ನಡೆತಂದು ವೈಕುಂಠನು ಕಾಣದಿರಲು ಹರಿ ಕಾಣುವುದಿಲ್ಲವಲ್ಲ. ಬಳಿಕ ಕೈಲಾಸ ಕೈ ತರಲಾಗ ಪುರಗರನು ನಿಲಯದೊಳಗಿಲ್ಲ ಇರಗಣವಣಿಸಿ ಬಳಿಕವರು ತಿಳುಗಿತ ಶರೀರ ನುಡಿ ಹರಿಗರ ಋತುಗಿನಾದ್ರೆಯೊಳಗಿರ್ಪ ಹದನವನು ಹರಿಗರ ಸಕಲರು ತುರುಳ ಮಗಿಷಾಸುರನ ಒಪಟಳದಿ ತರಗರಿಸುತ್ತಿವೆ ಎಪ್ಪ ನೀವೇ ಪೊರೆವುದೇ ನಾನು ಹರಿಹರರೇ ನಮ್ಮ ದೇವ ನಿಮ್ಮ ಪದಕ್ಕೆ ಎರಗಿದ್ದೇವೆ. ಸಕಲರು ಎದ್ದೇಳಿ, ಕೇವಲ ನಿಮ್ಮ ನಡೆದಾಡುವ ಪದಕ್ಕೆ ಎರಗಿದ್ದಲ್ಲ, ಮತ್ತೆ ಸೃಷ್ಟಿ ಸ್ಥಿತಿ ಹಾಗೂ ಲಯ ಎನ್ನುವಂತ ಪದವಿಯನ್ನು ಹೊತ್ತಂತ ಪದ ನಿಮ್ಮದು, ಆ ಪದಕ್ಕೆ ಎರಗಿದ್ದೇನೆ. ನೀ ಪದ ವಿಚಲಿತನಾಗಿ ಇತ್ತ ಬರುವುದಕ್ಕೆ ಕಾರಣ ಬೇಕಲ್ಲ. ನಮ್ಮ ಮೂರು ಕಾರ್ಯಗಳಿಗೂ ತೊಡಕಾಗುವಂತ ಒಂದು ಸನ್ನಿವೇಶ ಎದುರಾಗಿದೆ. ಏನದು? ನಾನೇ ಕೊಟ್ಟ ವರದಿಂದ ಪ್ರಮತ್ತನಾದಂತ ಮಾಳಿ ಸಂಜಾತನಾದಂತ ಮಹಿಷ ನಾಮಕನಾದ ಖಳ ದೇವಲೋಕದ ಮೇಲೆ ಲಗ್ಗೆಯನ್ನಿತ್ತಿ ಇಂದ್ರನನ್ನು ತ್ರಿಂಶತ್ ಕೋಟಿ ದೇವತೆಗಳನ್ನು ಸೋಲಿಸಿ ಪೀಠವನ್ನು ಅಡರಿದ್ದು ಮಾತ್ರ ಅಲ್ಲ, ಲೋಕದ ನಿಯಮಕ್ಕೆ ಕಂಟಕನಾಗಿ ವ್ಯವಹರಿಸುತ್ತಾ ಇದ್ದಾನೆ. ಖಳನ ವಧೆ ಅಸಾಧ್ಯವಾಗಿದೆ ದೇವರೇ, ಏನು ಮಾಡುವುದು? ಮುಖದಿಲ್ದ ಪೊರಟಿಗ ಚಾರು ದಿಕ್ಪಾಲಕರ ತೇಜ ಉಲ್ದಾಗುತ್ತ ನೀ ತಡೆದು ಕಿಳಿಯ ಸುರರು ಜಯ ಜಯವೆಂದು ನುತಿಗೈದರು. Thank you.
ಸಂಭವನಾದ ನಾರಾಯಣ ಅಮ್ಮೋ, ಕಮಲ ಸಂಭವನಾದ ವಿಧಾತ ಜನನಿ, ಕಮಲ ನೇತ್ರನಾದ ಈಶ ನಾಯಿ, ಸ್ವರ್ಗ ಕಮಲ ನಿವಾಸಿಗಳಾದಂತಹ ಇಂದ್ರಾದಿ ಸುಮನ ಸರೆ ಜಗಜ್ಜನನಿ, ಹೇಳಿರಿ ಎದ್ದೇಳಿರಿ, ಸದ್ಧೈರ್ಯವನ್ನು ತಾರಿರಿ, ನೀವೆಲ್ಲವರೂ ಒಂದಾಗಿ ಆದ್ರವಾದ ಅಂತಃಕರಣದಿಂದ ಸಂಕೀರ್ತಿಸುತ್ತ ನನ್ನನ್ನೇ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮುಖಾವಲೋಕನ ಮಾಡಿದಾಗ ಅಶ್ರುಧಾರ ಇಳಿಯುತ್ತಾ ಇದೆ, ಕಾಯ ಕಂಪಿಸುತ್ತಾ ಇದೆ, ನಾಲಗೆ ತಡವರಿಸುತ್ತಾ ಇದೆ. ಯಾರಿಂದ ಬಂದ ಬವಣೆ ತಿಳಿಸಿರಿ ಮಕ್ಕಳೇ, ತಿಳಿಸಿರಿ. ನಾರಾಯಣ, ಮೂರು ಮೂರ್ತಿಗಳ ತೇಜಸ್ಸು, ಮುಕ್ಕೋಟಿ ದೇವತೆಗಳ ವಾಜಸ್ಸು, ನಭಾಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ, ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯಾ ತಾಯೇ, ನಿಜ ನಿಜ ನಿಮ್ಮನ್ನು ಈ ತೆರನಾಗಿ ಪ್ರತ್ಯಕ್ಷೀಕರಿಸುವರೇ ಘನಮುದ್ದೇಶವಿದೆಯಮ್ಮ. ಏನದು? ಅದೋ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ, ವಿಧಾತನ ವರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನಡರಿದ, ಸುಮನ ಸಂವ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ, ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರ್ತಿತ್ರಯರಿಂದ ವಧಿಸಲು ಸಾಧ್ಯವಾದ ವರಬಲವುಳ್ಳ ಧರ್ಮ ರಕ್ಷಣೆ ಮಾಡುವ ಮಕ್ಕಳೇ, ನಿಮ್ಮ ಪರಿಭವಕ್ಕೆ ಕಾರಣವೇನೆಂಬುದು ವೇದ್ಯವಾಯಿತು. ಮಾಲಿನಿ ಸಂಜಾತನಾದಂತಹ ಮಹಿಷಾಕ್ಯನು ವಿಧಿಯಿಂದ ವರಫಲಾಮಿತನಾಗಿ ನರ ನಾಕ ನಾಗಲೋಕವನ್ನು ಮುತ್ತಿದ್ದಾನೆ, ಹರಿಯ ಹಿರಿಮೆಯನ್ನು ಧಿಕ್ಕರಿಸಿದ್ದಾನೆ, ಬ್ರಹ್ಮನನ್ನು ಮೀರಿ ಬೆಳೆದಿದ್ದಾನೆ, ಈಶನ ಕಟಾಕ್ಷಕ್ಕೆ ಕುರುಡನಾದನೆ, ಇಂದ್ರಾದಿ ಸಮಾಧಾನ ಭ್ರಷ್ಟ ಲೋಕ ಕಂಟಕನಾಗಿ ಬೆಳೆದಿರುವಂತಹ ಮಹಿಷನನ್ನು ವರ್ಣಿಸಿ ಧರ್ಮವನ್ನು ಉದ್ಧರಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ. ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ, ಜಯ ಜಯ ಎಂದು ಮಣಿಯಲಾಗಿಯೇ, ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣವನರ್ಪಿಸನು, ಜಯ ಜಯ ಆ ಜಯ ಜಯ. ಮಹಾಮಾತೆಯ ಭಯವಾಕನ್ನು ಕೇಳಿ ನಾವೆಲ್ಲವರು ಆನಂದ ತುಂಬಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವನಾದ, ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ. ತಮ್ಮ ಶಿಷ್ಯ ಭಾರತ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ನಿರಾಭರಣೆಯಾಗಿ ನಿಶ್ಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಕೂಡದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೂ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ, ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ವನ ಜನಾಭನು ಕರೆದ ಚಕ್ರವಾಯ ಕಳಸಂಹಾರಕ್ಕಾಗಿ ವರ ಸುದರ್ಶನ ತ್ರಿಣಯ ನಾಗ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮ ದಂಡವ
ದೇವನಿತ್ತು ಪದ ಕೆರಗಿ ಸುರಪ ಮುಖ್ಯ ಮರರೆಲ್ಲರೂ ಕರೆದ ಗೈದುಗಳಲ್ಲೂ ವಿನಯದಿ ಚರಣ ಕಮಲದು ಅರ್ಪಿಸಿದರ ಭರದಿ ತಾನೋ ಸಮಚ್ಛಯದ ಕಟಾರಿಯ ಜಯ ಜಯ ಆ ಜಯ 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 ನಮ್ಮವರೇ, ನಾವು ನಮ್ಮ ನಮ್ಮ ದಿವ್ಯಾಯುಧಗಳನ್ನೇ ಮಹಾಮಾತಿಗೆ ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದಿದ್ದೇವೆ. ಅವಶ್ಯಕತೆ ಎಷ್ಟು ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಗೆಯುವರೇ ಶ್ರೀದೇವಿ ಕಲ್ಲಡಿಗೆ ಹಿಂದಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ಪರ್ವತರಾಯ, ಪಂಚಾಸ್ತ್ಯನನ್ನೇ ಕಳುಹಿಸಿಕೊಡ್ತೇನೆಂದು ವಾಗ್ದಾನವಿತ್ತನಲ್ಲ, ಅದಾಗಮಿಸಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಜಯ 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 ಅಷ್ಟ ಭುಜದೇ
ಮಹಾವಾಹಿನಿ ನಾನೇ ಕೈಯಲ್ಲಿ ವಿಧ ವಿಧದ ಆಯುಧ ಮೊಮ್ಮವರಾದಂತಹ ಶಂಕದುರ್ಗಿ ಆಚೆಯನ್ನು ಕೊಂದವಳೇ ಆಗ ನಾನೇ ನೀನೆಯ ನಾನೇ ಕೊಂದವಳು ನಿನ್ನ ಇದರಿಗೆ ನಿಂತವ ಸಾಮಾನ್ಯ ಭಾವಿಸಿಕೊಳ್ಳಬೇಡ ಮತ್ತೆ ಯಾರು ಶೋಣಿತಾಪುರ ಅಧಿಕಾರ ನಾನು ಅಲ್ಲ ಹದಿನಾಲ್ಕು ಲೋಕಕ್ಕೆ ಅಧಿಪರ ಅಂತ ಮಹಿಷಾಸುರ ಎಂಬುದಾಗಿ ನನ್ನ ಹೆಸರು ಯಾರು ನೀನು ಎಲ್ಲಿಂದ ಬಂದು ಯಾಕೆ ಬಂದೆ ನಮ್ಮವರ ಯಾಕೆ ಕೊಂದೆ ಬಂದ ಗುಟ್ಟು Thank you.
ಕಳರು ಪಟ್ಟಣವು ನೀ ತಡೆದರುದ ತುಗಿನಾದ್ರಿ ಎಲ್ಲರನ್ನು ದೃಢ ಮನದಿ ಭಜಿಸಿದರೆ ಪೊರವೆನು ಬಿಡದಿ ನಿನ್ನ ಭಯಭೀತನಾಗುವಂತಹ ಅಗತ್ಯವೇ ಇಲ್ಲ. ನಿಮಗೆ ಕೊಟ್ಟಿರುವ ಅಭಯವಾಣಿಯಂತೆ ಕಳರಾದಂತಹ ಮಹಿಷಾಕಿನನ್ನು 9 ದಿವಸಗಳ ಪರ್ಯಂತರ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಣಿನಿ ಕಾಳರಾತ್ರಿ ಮಹಾಗೌರಿ ಕಾತ್ಯಾಯಿನಿ ಸಿದ್ಧಿದಾತ್ರಿ ಸ್ಕಂದಮಾತಾ ಹೀಗೆ 9 ರೂಪಗಳನ್ನು ತಾಳಿದ್ದೇನೆ. ಇನ್ನು ಮುಂದಕ್ಕೆ ಪ್ರಾಪಂಚಿಕರು ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿವಸ ಇಂದು ನಮ್ಮ ಪಾಲಿಗೆ ವಿಜಯಶ್ರೀ ಎನ್ನುವುದು ಪ್ರಾಪ್ತಿಯಾಗಿದೆ. ವಿಜಯದಶಮಿ ಎನ್ನುವ ಹಾಗೆ ಆಚರಿಸಲಿ. ಹೋಗು ಮಗನೇ, ನಾಕವನ್ನೇ. ಮುಂದೆ ಎಲ್ಲಾದ್ರೂ ಕಷ್ಟ ಬಂದ್ರೆ ನಾನೇನು ಮಾಡಬೇಕು? ಮತ್ತೆ ಭಯಭೀತನಾಗಬೇಡ, ತುಹಿನಗಿರಿಯನ್ನು ಬಂದು ಸೇರಿಕೊ, ಭಕ್ತಿಯಿಂದ ಧ್ಯಾನಿಸಿಕೊ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಇದು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಧನ್ಯವಾದವನ್ನು ಕೋರುತ್ತಾ ಕಥೆಗೆ ಮಂಗಳವನ್ನು ಹಾಡಲು ಅನುವು ಮಾಡಿಕೊಡ್ತೇನೆ.